ವರಮಹಾಲಕ್ಷ್ಮಿ ವ್ರತವನ್ನ ಹೇಗೆಲ್ಲ ಆಚರಣೆ ಮಾಡಬೇಕು ಆ ಒಂದು ವಿಚಾರದ ಬಗ್ಗೆ ತಿಳಿಸಿಕೊಡೋದಕ್ಕೆ ನನ್ನ ಜೊತೆ ಈಗ ತುಮಕೂರಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀಯುತ ಮಹಾಬಲೇಶ ರಾಮಕೃಷ್ಣ ಹೆಗಡೆಯವರು ನನ್ನ ಜೊತೆ ಇದ್ದಾರೆ ಮೊಟ್ಟ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಗಳೇ ನಮಸ್ತೆ ನಮಸ್ತೆ ಮೊದಲಿಗೆ ನಿಮಗೆ ಅಮೋಕ್ ಟಿವಿಯ ಸಿಬ್ಬಂದಿ ವರ್ಗದ ಪರವಾಗಿ ಹಾಗೆ ಅಮೋಕ್ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ವರಮಹಾಲಕ್ಷ್ಮಿ ವ್ರತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ ಸ್ವಾಗತ ವರಮಹಾಲಕ್ಷ್ಮಿ ವ್ರತ ಈ ವಿಶೇಷ ಕಾರ್ಯಕ್ರಮದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನ ಯಾವ ರೀತಿಯಾಗಿ ಅರ್ಥಪೂರ್ಣವಾಗಿ ಆಚರಣೆಯನ್ನ ಮಾಡಬೇಕು ಅಂತ ಈಗ ಗುರುಗಳು ಅನೇಕ ಬಗೆಯಾಗಿ ತಿಳಿಸಿಕೊಡ್ತಾರೆ ಗುರುಗಳೇ ಮೊಟ್ಟ ಮೊದಲು ಯಾವುದೇ ಒಂದು ಪೂಜೆಯನ್ನ ಮಾಡಬೇಕು ಅಂದ್ರೂ ಕೂಡ ವಿಘ್ನ ವಿನಾಶಕನ ಪೂಜೆಯನ್ನ ಮಾಡಬೇಕು ಹೌದು ಮೊಟ್ಟ ಮೊದಲು ಈಗ ಮಹಾಗಣಪತಿ ಪೂಜೆಯನ್ನ ಮಾಡೋದ್ರ ಮೂಲಕವಾಗಿ ನಮ್ಮ ಈ ಕಾರ್ಯಕ್ರಮವನ್ನ ಶುರು ಮಾಡೋಣ ಗುರುಗಳೇ ಓಂ ಗಣಾನಾಂ ತ್ವಾ ಗಣಪತಿಗುಂ ವಾಮಹೇ ಕವಿಂ ಕವೀಣಾಮುಪಮಸ್ತ್ರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶ್ರಣ್ವನ್ನೋತಿಭಿಃ ಸಾದರಂ ತ್ರಿವಿಘ್ನೇಶ್ವರಾಯ ನಮಃ ಮಹಾಗಣದೇವತಾಭ್ಯೋ ನಮಃ ಈಗ ಮೊದಲು ದೀಪ ಹಚ್ಚಿಕೊಳ್ಬೇಕು ದೀಪಂ ಜ್ಯೋತಿಃ महादेवी च विद्महे विष्णुपत्नी च धीमहि तन्नो लक्ष्मी प्रचोदयात् दीपं ज्योतिः ಈಗ ದೀಪವನ್ನು ಬೆಳಗ್ಗೆ ಆಗಿದೆ ಈ ಈಗ ಮಹಾಗಣಪತಿ ಪೂಜೆ ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಃ ಏಕದಂತಾಯ ದ್ವೇ ವಕ್ರತುಂಡಾಯ ದ್ವೇ ತನ್ನೋ ದಂತಿ ಪ್ರಚೋದಯಾತ್ ಮಹಾಗಣಪತಿ ದೇವತಾಭ್ಯೋ ನಮಃ ಓಂ ಏಕದಂತಂ ಚತುರಾಸ್ತಂ ಪಾಶಂ ಕುಶಧಾರಣಂ ರದಂ ಚ ವರದಂ ಹಸ್ತಂ ಬಿಭ್ರಾಣಮೂಷ್ಕತುಜಂ ಭಕ್ತಾನುಕಂಪಿನಂ ದೇವಂ ಜಗತ್ಕಾರಣೋಚಿತಂ ಆವಿರ್ಭದಂ ಚ ಸೃಷ್ಟ್ಯಾದು ಪ್ರಕೃತೇ ಪ್ರಾಣದ್ವರಃ ಮಹಾಗಣದೇವತಾಭ್ಯೋ ನಮಃ ಓಂ ಸುಮುಖಾಯ ನಮಃ ಓಂ ಏಕದಂತಾಯ ಮಹಂ ಕಪಿಲಾಯ ಮಹಂ ಗಜಕರ್ಣಕಾಯ ನಮಃ ಓಂ ಲಂಬೋದರಾಯ ಮಹಂ ಗಜಾನನ ವಕ್ರತುಂಡಾಯ ಮಹಾಗಣಪತಿದೇವತಾಭ್ಯೋ ನಮಃ ನಾಮಪೂಜಾಂ ಸಮರ್ಪಯಾಮಿ ಮಹಾಮಂಗಳದಿ ಮಹಾಗಣದೇವತಾಭ್ಯೋ ನಮಃ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಃ ಏಕದಂತಂ ಚತುರಹಸ್ತಂ ಮಹಾಗಣದೇವತಾಭ್ಯೋ ನಮಃ ಓಂ ವನಸ್ಪತಿರಗೋತ್ಪನ್ನಂ ಧೂಪಮಾಗ್ರಾಪಯಾಮಿ ದೀಪಂ ದರ್ಶಯಾಮಿ ಪುಷ್ಪಾಣಿ ಸಮರ್ಪಯಾಮಿ ನಾಮಪೂಜಾಂ ಸಮರ್ಪಯಾಮಿ ಪ್ರಥಮಂ ಚ ಮಹಾಗಣದೇವತಾಭ್ಯೋ ನಮಃ ಕದಲೀಪಕ್ವನೇಮಿಜಿನ ವಿಜಯಾಂ ಸ್ವಾಹಾ ಓಂ ಕದಲೀಪಕ್ವನೇಮಿಜಿನ ವಿಜಯಾಂ ಸ್ವಾಹಂ ಪ್ರಾಣಾಯ ಸ್ವಾಹಂ ಪಾನಾಯ ಸ್ವಾಹಂ ಯಾನಾಯ ಸ್ವಾಹಂ ಮದನಾಯ ಸಮಾನಾಯ ಸ್ವಾಹ ಮಹಾನ್ ದೇವತಾಭ್ಯೋ ನಮಃ ಸಮರ್ಪಿತ ಕದಲೀಪಕ್ವನೇಮೇಜ್ಯ ವಿಸರ್ಜಯಾಮಿ ಮಂಗಳ ನೀರಾಜನಂಚ ಕರಿಷ್ಯೆ ಮಹಾಗಣದೇವತಾಭ್ಯೋ ನಮಃ ಮಂಗಳ ನೀರಾಜನಂ ದರ್ಶಯಾಮಿ ಗುರುಗಳೇ ಯಾವುದೇ ಒಂದು ಹಬ್ಬ ಅಂತ ಅಂದಾಗ ಮನೆಯಲ್ಲಿ ದೀಪವನ್ನ ಹಚ್ಚೋದ್ರ ಮೂಲಕವಾಗಿ ಅದೇನೋ ಒಂದು ಮನೆಗೆ ವಿಶೇಷವಾಗಿರುವಂತ ಕಳೆಯನ್ನ ಕೊಟ್ಬಿಡ್ತೀವಿ ಈಗ ದೀಪ ಹಚ್ಚಿದಾಗಿದೆ ಹಾಗೆ ಗಣಪತಿ ಪೂಜೆಯನ್ನ ಕೂಡ ಮಾಡಿದ್ವಿ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಕಳಸವನ್ನ ಕೂರಿಸಿ ಸಾಕ್ಷಾತ್ ಲಕ್ಷ್ಮಿಯನ್ನ ನಮ್ಮ ಮನೆಗೆ ಬಾರಮ್ಮ ನಮಗೆಲ್ಲ ಆರೋಗ್ಯವನ್ನ ನೆಮ್ಮದಿಯನ್ನ ಕೊಟ್ಟು ತಾಳ್ಮೆ ಸಹನೆಯನ್ನ ಕೊಟ್ಟು ನಮ್ಮ ಮನೆಯ ಶ್ರೇಯೋಭಿವೃದ್ಧಿಯನ್ನ ಮಾಡುವಂತ ಮನೆ ಮನೆಗಳಲ್ಲಿ ಬೇಡ್ಕೊಳ್ತಾರೆ ವಿಶೇಷವಾಗಿ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹೆಂಗಳಿಯರೇ ಪೂಜೆ ಮಾಡಬೇಕು ಅಂತ ಕೂಡ ಹೇಳ್ತಾರೆ ಯಾಕೆ ಗುರುಗಳೇ ಹೆಣ್ಮಕ್ಳಿಗೆ ಯಾಕೆ ಈ ವರಮಹಾಲಕ್ಷ್ಮಿ ವ್ರತವನ್ನ ಆಚರಣೆಯನ್ನ ಮಾಡಬೇಕು ಇದು ಈ ಶ್ರಾವಣ ಮಾಸದಲ್ಲಿ ಬರುವಂತಹ ಹಬ್ಬಗಳು ವರಮಹಾಲಕ್ಷ್ಮಿ ಹಬ್ಬ ಇದು ಶ್ರಾವಣ ಮಾಸದ ಎರಡನೇ ಶುಕ್ರವಾರ ದಿವಸ ಮಾಡ್ತಾರೆ ಅದನ್ನು ಎರಡನೇ ಶುಕ್ರವಾರ ತಪ್ಪಿದ್ರೆ ಮೂರನೇ ಶುಕ್ರವಾರ ಮಾಡಿ ಆ ನಂತರದಲ್ಲಿ ಹೆಣ್ಣುಮಕ್ಕಳೇ ಯಾಕೆ ಮಾಡ್ತಾರೆ ಅಂತಂದರೆ ಇದು ಕನಸಿನಲ್ಲಿ ಬಂದಿದೆ ಹೆಣ್ಣಿಗೆ ಒಂದು ಅದು ಮುಂದಿದೆ ಕತೆ ಹೇಳ್ತೀನಿ ನಾನು ಆಮೇಲೆ
ಆ ಕೈ ಹೆಣ್ಣಿಗೆ ಬಂದದ್ರಿಂದ ಅದು ಹೆಣ್ಮಕ್ಳೇ ಮಾಡಬೇಕು ಅಂತ ಇದೆ. ಗಂಡು ಮಕ್ಕಳು ಮಾಡಬಾರ್ದು ಅಂತೇನಿಲ್ಲ, ಮಾಡ್ತಾರೆ. ಹೆಣ್ಣು ಮಕ್ಕಳಿಗೆ ಶುಭವನ್ನು ಕೊಡಲಿ ಅಂತೇಳಿ, ಅಂದರೆ ಗೃಹಿಣಿ ಮನೆಯಲ್ಲಿ ಸ್ವಚ್ಛವಾಗಿ ಶುಭವಾಗಿ ಅಂದರೆ ಶುದ್ಧವಾಗಿ ಇರ್ತಾರೆ ಹೆಣ್ಮಕ್ಕಳು. ಆದ್ರಿಂದ ಅವರೇ ಮಾಡಬೇಕು ಆ ವ್ರತವನ್ನು. ಅವ್ರು ಮಾಡಿದ್ರೆ ಹೆಚ್ಚಿಗೆ ಬೇಗ ಒಲಿತದೆ ಅಂತ ಅಭಿಪ್ರಾಯ. ವಿಶೇಷವಾಗಿ ಈ ಶ್ರಾವಣ ಮಾಸ ಶುರುವಾಯಿತು ಅಂತ ಅಂದ್ರೆ ನಮ್ಮ ಹೆಣ್ಮಕ್ಳು ಆಗಾಗ್ಲೇ ತಯಾರಿಗಳನ್ನ, ಪೂರ್ವ ತಯಾರಿಗಳನ್ನ ಶುರು ಮಾಡ್ಕೊಂಡು ಬಿಡ್ತಾರೆ ಲಕ್ಷ್ಮಿಯನ್ನ ಸ್ವಾಗತ ಮಾಡೋದಕ್ಕೋಸ್ಕರವಾಗಿ. ಸೊ ಹೇಗಿರ್ಬೇಕಾದ್ರೆ ನಾವ್ ಏನೇ ಪೂರ್ವ ತಯಾರಿ ಮಾಡ್ಕೊಂಡಿದ್ರು ಕೂಡ ಹಬ್ಬದ ಆಚರಣೆ ಅನ್ನೋದು, ಒಂದು ಶಾಸ್ತ್ರಗಳನ್ನ ಅನುಸರಣೆ ಮಾಡುವುದು ಅವೆಲ್ಲ ಬಹಳ ಮುಖ್ಯ ಆಗುತ್ತೆ. ಯಾವ ರೀತಿಯಾಗಿ ಶಾಸ್ತ್ರೋಕ್ತವಾಗಿ ಹಬ್ಬವನ್ನ ಯಾವ ರೀತಿಯಾಗಿ ಆಚರಣೆ ಮಾಡಬೇಕಾಗತ್ತೆ ಗುರುಗಳೇ? ಅಂದ್ರೆ ಈಗ ಮನೆಯಲ್ಲಿ ಸಾಸಿ ಕೋಮಾಯ ಹಾಕಿ ಶುದ್ಧವಾಗಿ ಮಾಡಬೇಕು. ಆದ್ರಿಂದ ಹೆಣ್ಣು ಮಕ್ಕಳಿಗೆ ಅದು ಯೋಗ್ಯವಾದದ್ದು, ಹೆಣ್ಣು ಮಕ್ಕಳೇ ಮಾಡ್ಬೇಕು ಅದನ್ನು. ಅದರಿಂದ ವರಮಹಾಲಕ್ಷ್ಮಿ ವರ ನೀಡುದೇ ಹೆಣ್ಣು ಮಕ್ಕಳಿಗೆ. ಅದು ಅಂದ್ರೆ ಗಂಡು ಮಕ್ಕಳಿಗೆ ನೀಡಲ್ಲ ಅಂತಲ್ಲ, ಹೆಣ್ಣು ಮಕ್ಕಳಿಗೆ ಹೆಚ್ಚಿಗಾಗಿ ನೀಡುತ್ತದೆ. ಶುದ್ಧವಾಗಿ ಕಲಶ ಇಡಬೇಕು, ಕಲಶಕ್ಕೆ ಅರಿಶಿನ ಕುಂಕುಮ ಹಾಕ್ಬೇಕು, ಹಾಗೆ ಕಾಯಿನ್ಸ್ ಹಾಕ್ಬೇಕು, ಹಾಗೆ ಕಲಶಕ್ಕೆ ಮಾಯಿನ್ ಸೊಪ್ಪು ಹಾಕ್ಬೇಕು, ಅಥವಾ ಮಾಯಿನ್ ಸೊಪ್ಪು ಇದು ಆಗದೇ ಇದ್ರೆ ಬೀಳಿದೆಲೆ ಹಾಕಿದ್ರು ಆಗತ್ತೆ. ಐದು ಬೀಳಿದೆಲೆ ಹಾಕಿ ಕಲಶ ಸ್ಥಾಪನೆ ಮಾಡ್ಬೇಕು. ಕಲಶ ಸ್ಥಾಪನೆ ವರಮಹಾಲಕ್ಷ್ಮಿ ಬಹಳ ಮುಖ್ಯ. ಈಗ ವರ್ಷ ವರ್ಷ ಕೂಡ ಮಾಡ್ತಾ ಇದ್ರು ಕೂಡ ಈ ಒಂದು ಹಬ್ಬ ಹತ್ರ ಬರ್ತಾ ಬರ್ತಾ ಅಯ್ಯೋ ಮರ್ತೋಯ್ತಲ್ಲ ಕಳಸದಲ್ಲಿ ಏನ್ ಹಾಕ್ಬೇಕು, ಅಥವಾ ಬೇರೆಯವರು ಅವ್ರ ಹತ್ರ ಯಾವ್ದೋ ಒಂದು ವಿಚಾರವನ್ನ ಅವ್ರ ಮನೆಯ ಒಂದು ಆಚರಣೆಯನ್ನ ಹೇಳ್ಕೊಂಡಾಗ ನನ್ನ ಆಚರಣೆಯಲ್ಲಿ ಹಾಗಿದ್ರೆ ತಪ್ಪಿದ್ಯಾ, ಈ ರೀತಿ ಸಾವಿರಾರು ಪ್ರಶ್ನೆಗಳು ಹೆಣ್ಮಕ್ಳಲ್ಲಿ ಬರುತ್ತೆ. ನೀವು ಈಗ ಕಳಸದ ವಿಚಾರವನ್ನ ಮಾತಾಡ್ತಾ ಇದ್ದೀರಾ, ಕಳಸದಲ್ಲಿ ಏನೆಲ್ಲ ಹಾಕ್ಬೇಕಾಗತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಅದೇ ಫಸ್ಟ್ ನೀರು ಹಾಕ್ಬೇಕಾಗತ್ತೆ, ಆಮೇಲೆ ಅರಿಶಿನ ಕುಂಕುಮ, ಆಮೇಲೆ ಕಾಯಿನು ಕಂಜಲ ಹಾಕಿದ್ರು ಆಗುತ್ತೆ, ಕೆಲವು ಜನ ಹಾಕ್ತಾರೆ ಹಾಕಲ್ಲ, ಅದನ್ನ ಹಾಕ್ಬೇಕು. ಹಾಕಿ ಶುದ್ಧವಾಗಿ ಮಾಡ್ಬೇಕು, ಶುಭ್ರ ವರ್ಣವುಳ್ಳವಳಾಗಿ ಅದು ನೆಲಸ್ಥಳ ಅಂತ ಅರ್ಥ ಇದೆ. ಹಾಗೆ ಕೆಲವರು ಬೆಳಗಿನ ಜಾವದ ಪೂಜೆ ಲಕ್ಷ್ಮಿಗೆ ಮಾಡಿದಾಗ ಲಕ್ಷ್ಮಿ ಸುಪ್ರಸನ್ನೆಯಾಗಿ ಒಲಿತಾಳೆ ಅಂತ ನಂಬ್ತಾರೆ. ಕೆಲವರೆಲ್ಲ ಇಲ್ಲ, ಗೋಧೂಳಿ ಲಗ್ನದಲ್ಲಿ ಮಾಡಿದಾಗ ಲಕ್ಷ್ಮಿಗೆ ಬಹಳ ಪ್ರಿಯವಾಗುತ್ತೆ ಅಂತ ನಂಬ್ತಾರೆ. ಗುರುಗಳೇ ತಾವು ಹೇಳೋದಾದ್ರೆ ಯಾವ ವೇಳೆಯ ಪೂಜೆ ಲಕ್ಷ್ಮಿಗೆ ಬಹಳ ಪ್ರಿಯವಾಗುತ್ತೆ? ಇದು ಬೆಳಿಗ್ಗೆನೆ ಮಾಡ್ಬೇಕು ಅಂತ ಇದೆ ಶಾಸ್ತ್ರದಲ್ಲಿ, ಆದ್ರೆ ಬೆಳಿಗ್ಗೆ ಮಾಡ್ಲಿಕ್ಕೆ ಆಗಲ್ಲ. ಈಗ ತುಂಬಾ ಕಷ್ಟ ಇರೋದ್ರಿಂದ ಮನೆಯಲ್ಲಿ ಈಗ ಒಬ್ಬೊಬ್ಬರೇ ಹೆಣ್ಮಕ್ಳಾಗಿರ್ತಾರೆ, ಅವ್ರ ಹತ್ರ ಮೊದಲಿನ ದಿವಸ ಎಲ್ಲ ಮಾಡ್ಕೊಂಡು ಮಾಡಕ್ ಆಗಲ್ಲ. ಆದ್ರಿಂದ ಅದನ್ನ ಏನ್ ಮಾಡ್ಬೇಕಂದ್ರೆ ಮಧ್ಯಾಹ್ನದಲ್ಲೂ ಮಾಡ್ತಾರೆ ಪೂಜೆ, ಮಾಡಬಾರ್ದು ಅಂತೇನಿಲ್ಲ, ಅದು ಮಾಡಿದ್ರು ಇದನ್ನೇ ಆ ದಿವಸ ಮಾಡ್ಬೇಕು, ವರಮಹಾಲಕ್ಷ್ಮಿ ದಿವಸ ಹಬ್ಬದಲ್ಲಿ ಆಚರಿಸಬೇಕು ಅಂತ ಇದೆ ಅರ್ಥ ಶಾಸ್ತ್ರ. ವೇಳೆ ಮುಖ್ಯ, ವೇಳೆ ಮುಖ್ಯ ಅಲ್ಲ, ನಮ್ ಭಕ್ತಿ ಮುಖ್ಯ, ಭಕ್ತಿ ಮುಖ್ಯ ಅಂತ ಹೇಳ್ತೀರಾ ಗುರುಗಳೇ. ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಕಂಕಣವನ್ನ ಕಟ್ಕೊಳ್ತಾರೆ ಮನೆ ಮಂದಿ ಎಲ್ಲ ಕೂಡ, ಹಬ್ಬವನ್ನ ಆಚರಣೆ ಮಾಡಿ ಕಂಕಣ ಕಟ್ಕೊಳ್ತಾರೆ. ಸೊ ಆ ಕಂಕಣ ಕಟ್ಕೊಂಡ್ರ ಮಹತ್ವ ಏನು? ಕಂಕಣ ಕಟ್ಟೋದಂದ್ರೆ ಈಗ ನಾವು ಕಂಕಣ ಕಟ್ಟಿ ಆದ್ಮೇಲೆ ಯಾವ್ದೇ ಅಶೌಚ ಬಂದ್ರು ನಮ್ಗೆ ಅದು ಬಂದು ತಟ್ಟಲ್ಲ, ಅದು ಆದ್ರಿಂದ ಕಂಕಣ ಕಟ್ಕೊಳ್ಬೇಕು ಅಂತ ಅರ್ಥ. ಗುರುಗಳೇ ಈಗ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಒಂದು ಸಂಕಲ್ಪವನ್ನ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ, ಯಾವ ರೀತಿಯಾಗಿ ಸಂಕಲ್ಪ ಮಾಡ್ಕೊಳ್ಬೇಕು, ಹಾಗೆ ಪೂಜಾ ವಿಧಿ ವಿಧಾನಗಳೇನು ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಈಗ ಈಗ ಪೂಜಾ ವಿಧಾನ ಈಗ ಆಗ್ತಾ ಇದೆ. ಓಂ ಏಕದಂತಾಯ ವಿದ್ಮೇ ಕೃತುಂಡಾದಿಮೇ ತನ್ನೋದಂತಿ ಪ್ರಚೋದಯಾತು, ಸಂಕಲ್ಪ ಮಾಡೋದು ಇವಾಗ. ಓಂ ಶುಭೇ ಶೋಭನ ಮೂರ್ತ ವಿಷ್ಣು ರಾಜ್ಞಾ ಪ್ರವರ್ತಮಾನ ಚಾದ್ಯ ಬ್ರಹ್ಮಣ ಶ್ರೀಹರೇ ಕ್ಷೇತ್ರಾಕಲ್ಪ ಕಲಿಯುಗೆ ಪ್ರಥಮಪಾದ ಜಂಬುದ್ವೀಪೆ ಭರತಮುಂಡೆ ಭರತವರ್ಷ ಮಾಮೃಷ ಪ್ರಕೃತರೆ ಗೋಕರ್ಣ ಮಂಡಲೆ ಗೋರಾರ್ಧ ಚಕ್ಕೆ ಪ್ರತಿನ್ ವರ್ತಮಾನ ಕಾಲಿನ ಮಾವರಿಕೆ ಪ್ರಭುನಾಮ ಸಂಸ್ಥರ ಶ ದಕ್ಷಿಣಾಯಣೆ ಗ್ರೀಷ್ಮ ಋತವು ಶ್ರಾವಣ ಮಾಸೆ ಶುಕ್ಲೇ ಪಕ್ಷಿತಿಥಿ ಇಂದು ತ್ರಯೋದಶ್ಯಾ ಮಧ್ಯ ಭಾರ್ಗವಾತೃಪ್ತಾಂಗಶೇಷನ ವಿಶಿಷ್ಟಾಯ ಪುಣ್ಯಾಯ ಪುಣ್ಯಕಲೆ ಮಹಾಪುಣ್ಯ ಶುಭತಿ ತವಸ್ಯ ಯಜಮಾನಸ್ಯ ಅಮೋಘ ಟಿ ವಿ ಸಿಬ್ಬಂದಿ ನಾಮ ದೇಶ ಯಜಮಾನಸ್ಯ ಸಹಕುಟುಂಬನಾಂ ಕ್ಷೇಮಾತರ ಸಿದ್ಧಿ ವಿಜಯಭಯ ಆನಂದ ಆರೋಗ್ಯ ಕ್ಷೀರ ಧರ್ಮಾರ್ಥ ಕಾಮೋಖ್ಯ ತ್ರಿವಿಧ ಫಲಪುರುಷಾರ್ಥಿ ಸಿದ್ಧಾರ್ಥಂ ನಿರ್ವಿಘ್ನತಾ ಕರಿ ಸಿದ್ಧಾರ್ಥಂ ಮನ ಸಂಕಲ್ಪಿತ ಕಾರ್ಯ ಸಿದ್ಧಾರ್ಥಂ ಆಯುಷ್ಯ ಆರೋಗ್ಯೇಶ್ವರ್ಯ ಧನ ಸಂಪತ್ತಾದಿ ಸಿದ್ಧಾರ್ಥಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸಂಪೂರ್ಣ ಕೃಪಾಕಟಾಕ್ಷ ಸಿದ್ಧಾರ್ಥಂ ಶ್ರೀ ಮಹಾಲಕ್ಷ್ಮೀ ಸಂಪೂರ್ಣ ಕೃಪಾಕಟಾಕ್ಷ ಸಿದ್ಧಾರ್ಥಂ ಪ್ರಾರ್ಥನಾಂ ಸಮರ್ಪಯಾಮಿ. ಓಂ ರಕ್ತ ಬೋಧಿಸ್ತಪತುಲ್ನ ಸರುಣಾ ಸರೋರುಜಾರೂಢಾಂಕರಾಬ್ಜೇ ಪಾಶಂ ಕೋದಂಡಮಕ್ಷಿಣಮಕ್ಷಿಣ ವಿಭ್ರಾಣಂ ಸಕ್ರಪಾಲಂ ತ್ರಿನಯಂ ಲಲಿತಾಮೃಕ್ಯರುಡ್ಯಂ ದೇವಿ ಬಾಲಾರ್ಕವರ್ಣಾಂ ಶುಭಕರಿ ಪ್ರಾಣಶಕ್ತಿ ಪ್ರಾಣಾಂ ಓಂ ಅಸುನೀತೆ
पुनरस्वाधुचक्षु पुनः प्राणविनो देहि भुवं चक्षुषे सूर्यं चरमन्त मनोमते मृडयानुसुत्तिः ओं कलशस्थापन पूजाराधनञ्च करिष्ये आवाहितो भव स्थापितो भव सन्नीतो भव सन्निरुद्धो भव शान्तो भव वरदो भव मम सर्वाभीष्टप्रदो व्रत प्राणप्रतिष्ठान मुहूर्तमस्तो गृण ब्रवंतो ब्रवंतु हो ಈಗ ದ್ವಾರಪಾಲಕ ಪೂಜೆ ಈಗ ಕಲಶ ಸ್ಥಾಪನೆ ಮಾಡಿ ಆಯ್ತು ಈಗ ದ್ವಾರಪಾಲಕ ಪೂಜೆ ಅಂತ ಬರುತ್ತೆ ಓಂ ಪುರುದ್ವಾರ ದ್ವಾರ ಶ್ರೀ ಹೇರ್ಮ ಧಾತ್ರೇ ನಮ ವಿಧಾತ್ರೇ ನಮ ದಕ್ಷಿಣ ದ್ವಾರ ದ್ವಾರ ಶ್ರೀ ಹೇರ್ಮ ಚಂಡಾಯ ನಮ ಪ್ರಚಂಡಾಯ ನಮ ಪಶ್ಚಿಮ ದ್ವಾರ ದ್ವಾರ ಶ್ರೀ ಹೇರ್ಮ ಜಯಾಯ ನಮ ವಿಜಯಾಯ ನಮ ಉತ್ತರ ದ್ವಾರ ದ್ವಾರ ಶ್ರೀ ಹೇರ್ಮ ಗಂಗಾಯ ನಮ ಯಮುನಾಯ ನಮ ಮಧ್ಯೆ ಶ್ರೀ ವರಮಹಾಲಕ್ಷ್ಮೀ ದೇವತಾಭ್ಯೋ ದ್ವಾರಪಾಲ ಪೂಜಾಂ ಸಮರ್ಪಯಾಮಿ ಈಗ ಮಧ್ಯದಲ್ಲಿ ಎಲ್ಲದನ್ನು ಇದು ಪೂರ್ವದ್ವಾರ ದ್ವಾರಪಾಲಕ ಪೂಜೆ ಅಂತ ಇರುತ್ತೆ ಅದನ್ನು ಪೂಜೆ ಮಾಡಿಬಿಟ್ಟು ಮಧ್ಯದಲ್ಲಿ ಕಲಶ ಸ್ಥಾಪನೆ ಮಾಡಿದ್ವಿಲ್ಲ ವರಮಹಾಲಕ್ಷ್ಮಿ ಪೂಜೆ ಅಂತ ಮಾಡಿದ್ದೀವಿ. ಓಂ ಪೀಠ ಪೂಜಾಂ ಕರಿಷೆ ಪೀಠ ಪೂಜಾಂ ಕರಿಷೆ ನವರತ್ನ ಖಚಿತ ಪೀಠಾಧ್ವಾತ ಪೀಠಸ್ಯ ಅಧೋಭಾಗ್ಯಧಾರ ಶಕ್ತಿಯೇ ನಮಃ ಓಂ ಆದಿಕೂರ್ಮಾಯ ನಮಃ ಓಂ ಅನಂತಾಯ ನಮಃ ಓಂ ವರಮಹಾಯ ನಮಃ ಓಂ ಸ್ವರ್ಣ ವೇದಿಕಾಯ ನಮಃ ಓಂ ರತ್ನಮಂಟಪಾಯ ನಮಃ ಓಂ ಸಿಂಹಾಸನಾಯ ನಮಃ ಮಧ್ಯೆ ಶ್ರೀ ಮಹಾಲಕ್ಷ್ಮೀ ಪೀಠಪೂಜಾಂ ಸಮರ್ಪಯಾಮಿ. ಪೀಠ ಅಂದರೆ ಲಕ್ಷ್ಮಿಯನ್ನು ಕೂರಿಸುವ ಆ ಕಡೆ ಈ ಕಡೆ ಪೀಠ ಇರುತ್ತಲ್ವ ಅದು ಅದ್ರ ಮಧ್ಯದಲ್ಲಿ ನಾವು ವರಮಹಾಲಕ್ಷ್ಮಿ ಕೂರ್ತೀವಿ ಲಾಸ್ಟ್ ಇರ್ಬೋದು ಪೀಠ ಪೂಜಾ ಅಂತ ಕರೆಸಿ ಪೀಠದಲ್ಲಿ ಪೂಜೆ ಮಾಡಿದೇವೆ ಅಂತ ಅರ್ಥ. ಅತ ನೂತನ ದ್ವಾರಪಾಲಕ ಪೂಜಾಂ ಕರೆಸೆ ಸೌಮ್ಯಂ ನವಂ ಮಹಾದೇವ್ಯಾ ಕುಂಕುಮಾಕ್ತಂ ಸುಧೋಕ್ರಮ ದ್ವಾದಶಾ ಗ್ರಂಥೆ ಸಂಯುಕ್ತಂ ಉಪಯುಕ್ತ ಪ್ರಜೂ ಪ್ರಪೂಜಯತ್ ದೂರದೇವತಾಭ್ಯೋ ನಮಃ ಷೋಡಶೋಪಚಾರ ಪೂಜಾಂ ಸಮರ್ಪಯಾಮಿ ಕುಸುಮಾಕ್ಷತಾಂ ಗ್ರಹಿತ್ವಾ ಮಹಾಲಕ್ಷ್ಮಿ ಧ್ಯಾಯೇತ್. ಕುಸುಮಾಕ್ಷತ ಪೂಜಾಂ ಕರಿಷೆ ಹೂವು ಮತ್ತು ಅಕ್ಷತವನ್ನು ಹಾಕಿ ಪೂಜೆ ಮಾಡಿದ್ದೀವಿ ಅಂತ ಅರ್ಥ. ಓಂ ಅತ ಧ್ಯಾನ ಪದ್ಮಾಸನಂ ಪದ್ಮಕರಾಂ ಪದ್ಮಾಭೋರಸ್ವತಾಂ ಲಕ್ಷ್ಮೀ ಕ್ಷೀರಸಾಗರ ಸಂಭೂತಾಂ ಕ್ಷೀರವರ್ಣ ಸಮಪ್ರಭಾಂ ಕ್ಷೀರವರ್ಣ ಸಮಂ ವಸ್ತ್ರಂ ದಧಾನಾಂ ಹರಿವಲ್ಲಭಾಂ ಹಾರಿಕೋಟ್ ಹಾರಿಕೋಟೀರ ಕೇಯೂರ ಕಂಕಣಾದಿ ವಿರಾಜಿತಂ ಸುವರ್ಣಯುಕ್ತಾಂ ತಾಟಕಂ ಪೂರ್ಣೇಂದು ಶ್ರದಾಶಾನಂ ಪಿತಮಹಾದಿ ಜನನಿಂ ಲಕ್ಷ್ಮೀಂ ರತ್ನಾರತ್ನಾಜಂ ಇಂದಿರಾಂ ಇಂದಿರೋಲ್ಲಾಸಂ ಶುಭಗಾಪಾ ಶೋಗಪಾಶಂ ಸುಂದರಿಂ ಭಾವೇ ಭಕ್ತಿ ಯೋಗಾನಾಂ ಕಲೇಶ್ವನ್ ಮನೋಹರೆ ಯಾಸ ಪದ್ಮಾಸನತ್ತಾ ವಿಪುಲಟಕಟಿತ್ರಾಕ್ತ ಪದ್ಮಾವೃತ ತಪಲ ನಮಿತ ಶುಭ್ರವಸ್ತ್ರೋತ್ಪರಿಹ ಲಕ್ಷ್ಮೀರ್ದಿವೇ ಗಜೇಂದ್ರ ಗಣಿಮಣಿಗಣ ಕಂಕಿಟಂ ಸ್ನಾಪಿತ ಹೇಮ ಕುಂಭ್ಯ ನಿತ್ಯಂ ಸಾ ಪದ್ಮಸ್ತಾ ಮಮೋಸತು ಗ್ರಹೇ ಸರ್ವ ಮಾಂಗಲ್ಯಯುಕ್ತಾಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹೇ ತನ್ನಾ ಲಕ್ಷ್ಮೀ ಪ್ರಚೋದಯಾತೋ ಮಹಾಲಕ್ಷ್ಮೀ ಪೂಜಾಂ ಚ ಕರಿಷ್ಯೆ. ಅತ ಅಂಗ ಪೂಜಾರಾಧನಂಚ ಕರಿಷ್ಯೆ. ಈಗ ಅಂಗ ಅಂಗಗಳಲ್ಲಿ ಎಷ್ಟು ಅಂಗಗಳಿದೆಯೋ ಅಷ್ಟು ಅಂಗವನ್ನು ಪೂಜೆ ಮಾಡ್ತೀವಿ ಅಂತ ಅರ್ಥ. ಓಂ ಅಂಗಪೂಜಾಂಗೃಷೆ ವರಲಕ್ಷ್ಮಿಯನ್ಮ ಪಾದಂ ಪೂಜೆಯಾಮಿ ಓಂ ಕಮಲಾಸಿನ್ಯೇನ್ಮ ಗುಲ್ಮಂ ಪೂಜೆಯಾಮಿ ಪದ್ಮಾಲಯನ್ಮ ಓಂ ಜಂಗೇಂ ಪೂಜೆಯಾಮಿ ಓಂ ಶ್ರೀಯೇನ್ಮ ಅಹಂ ಜಾನ್ಯಂ ಪೂಜೆಯಾಮಿ ಇಂದಿರಾಯನ್ಮ ಉರುಂ ಪೂಜೆಯಾಮಿ ಹರಿಪ್ರಿಯನ್ಮ ನಾಭಿಂ ಪೂಜೆಯಾಮಿ ಲೋಕದಾತ್ರೇಯನ್ಮ ಓಂ ಸ್ಥರಂ ಪೂಜೆಯಾಮಿ ವಿಧಾತ್ರೇಯನ್ಮ ಓಂ ಕಂಠಂ ಪೂಜೆಯಾಮಿ ಓಂ ಧಾತ್ರೇಯನ್ಮ ನಾಸಿಕಂ ಪೂಜೆಯಾಮಿ ಸರಸ್ವತ್ಯೇನ್ಮ ಮುಖಂ ಪೂಜೆಯಾಮಿ ಪದ್ಮನಿಭಾಯೇನ್ಮ ನೇತ್ರಿಂ ಪೂಜೆಯಾಮಿ ಮಾಂಗಲ್ಯೇನ್ಮ ಕರ್ಣಂ ಪೂಜೆಯಾಮಿ ಕ್ಷೀರಸಾಗರಾಸ್ಯೇನ್ಮ ಲಾಡ್ ಪೂಜೆಯಾಮಿ ಶ್ರೀ ವರಮಹಾಲಕ್ಷ್ಮಿಯೇನ್ಮ ಶಿರಂ ಪೂಜೆಯಾಮಿ ಶ್ರೀ ಮಹಾಕಾಳಿಯೇ ನಮಃ ಸರ್ವಾಂಗ ಪೂಜೆಯಾಮಿ. ಹೀಗೆ ಮನುಷ್ಯನಿಗೆ ಎಷ್ಟು ಅಂಗಗಳಿರ್ತಾವೋ ಅಷ್ಟೇ ಅಂಗಗಳು ದೇವತೆಗಳಿಗೂ ಇದೆ, ದೇವರಿಗೂ ಇದೆ. ಆದ್ರಿಂದ ಆ ದೇವರಿಗೆ ಅಷ್ಟು ಅಂಗಕ್ಕೆ ನಾವು ಪೂಜೆ ಮಾಡಿದೇವೆ ಅಂತ ಅರ್ಥ. ಓಂ ಗ್ರಂಥಿ ಪೂಜಾಂಕರಿಷ್ಯೆ. ಓಂ ರಮಾಯ ನಮಃ ಗ್ರಂಥಿ ಪೂಜೆಯಾಮಿ ಸುರಮಂಗಳಾಯ ನಮಃ ದ್ವಿತೀಯ ಗ್ರಂಥಿ ಪೂಜೆಯಾಮಿ ಕಮಲಾಸಿನಿಯನ್ಮ ತೃತೀಯ ಗ್ರಂಥಿ ಪೂಜೆಯಾಮಿ ಮನ್ಮಥ ಜನನ್ಯೇನ್ಮ ಚತುರ್ಥ ಗ್ರಂಥಿ ಪೂಜೆಯಾಮಿ ವಿಷ್ಣುವಲ್ಲಭಾಯ ನಮಃ ಪಂಚಮ ಗ್ರಂಥಿ ಪೂಜೆಯಾಮಿ ಕ್ಷೀರಾಕನ್ಯಾಯನ್ಮ ಓಂ ಷಷ್ಠ ಗ್ರಂಥಿ ಪೂಜೆಯಾಮಿ ಓಂ ಲೋಕಮಾತ್ರೇಯನ್ಮ ಸಪ್ತಮ ಗ್ರಂಥಿಂ ಪೂಜೆಯಾಮಿ ಭಾರ್ಗವೇನ್ಮ ಅಷ್ಟಮ ಗ್ರಂಥಿಂ ಪೂಜೆಯಾಮಿ ಪದ್ಮಹಸ್ತಾಯನ್ಮ ಓಂ ಗ್ರಂಥಿ ಪೂಜೆಯಾಮಿ ಪುಷ್ಟೇನ್ಮ ದಶಮ ಗ್ರಂಥಿಂ ಪೂಜೆಯಾಮಿ ತುಷ್ಟೇನ್ಮ ಏಕಾದಶ ಗ್ರಂಥಿಂ ಪೂಜೆಯಾಮಿ ಓಂ ವರಮಹಾಲಕ್ಷ್ಮಿಯನ್ಮ ದ್ವಾದಶ ಗ್ರಂಥಿಂ ಪೂಜೆಯಾಮಿ. ಓಂ ಅತ ಪತ್ರ ಪೂಜಾರಾಧನಂಚ ಕರಿಷೆ. ಈಗ ಪತ್ರದಲ್ಲಿ ಪತ್ರಿ ಇದು ಬರ್ತಲ್ಲ ಪತ್ರ ಇದು
ಹೂವಿನಲ್ಲಿ ಬಿಡೆ ಪತ್ರೆ ಬೇರೆ ತುಳಸಿ ಪತ್ರೆ ಈಗ ಆತರ ಪತ್ರೆಯಲ್ಲಿ ಪೂಜೆ ಮಾಡುವುದು ಅಂತ ಅರ್ಥ. ಓಂ ಮಹಾಲಕ್ಷ್ಮಿಯನ್ಮ ಮಾಚಿಪತ್ರಂ ಪೂಜೆಯಾಮಿ, ಮಾಯೇನ್ಮ ಮರುಗಪತ್ರಂ ಪೂಜೆಯಾಮಿ, ಕ್ಷೇಮಂಕರಿಯನ್ಮ ಸೇವಂತಿಕಾಪತ್ರಂ ಪೂಜೆಯಾಮಿ, ಶುಭಪ್ರದಾಯನ್ಮ ಬಿಲ್ವಪತ್ರಂ ಪೂಜೆಯಾಮಿ, ತ್ರಿಪುರ ಸುಂದರಿಯನ್ಮ ತುಳಸಿ ಪತ್ರಂ ಪೂಜೆಯಾಮಿ, ವಿಷ್ಣು ಪ್ರಿಯನ್ಮ ಓಂ ವಿಷ್ಣುಕಾಂತ ಪತ್ರಂ ಪೂಜೆಯಾಮಿ, ಇಂದಿರಾಯನ್ಮ ದಶಪತ್ರಂ ಪೂಜೆಯಾಮಿ, ಓಂ ಲೋಕದಾತ್ರೇಯನ್ಮ ಮರುಗಪತ್ರಂ ಪೂಜೆಯಾಮಿ, ಓಂ ಮಾಯೇನ್ಮ ಮಾಚಿಪತ್ರಂ ಪೂಜೆಯಾಮಿ, ರಮಾಯನ್ಮ ರಸಾಲಪತ್ರಂ ಪೂಜೆಯಾಮಿ, ಲೋಕಜನನ್ಯೇನ್ಮ ಕಸ್ತೂರಿಕಾಪತ್ರಂ ಪೂಜೆಯಾಮಿ. ಪತ್ರಪೂಜೆ ಮುಗಿದೆ ಅಂತ ಅರ್ಥ. ಓಂ ಅತ ಪುಷ್ಪ ಪೂಜಾಂ ಕರಿಷ್ಯೆ, ಓಂ ಪುಷ್ಪದಲ್ಲಿ ಪೂಜೆ ಮಾಡಬೇಕು. ಓಂ ರಮಾಯಣ್ಮ ಜಾಜಿ ಪುಷ್ಪ ಸಮರ್ಪಯಾಮಿ, ಇಂದಿರಾಯನ್ಮ ಪುನ್ನಾಗ ಪುಷ್ಪ ಸಮರ್ಪಯಾಮಿ, ಓಂ ಪದ್ಮಪ್ರಿಯನ್ಮ ಪದ್ಮಪುಷ್ಪ ಸಮರ್ಪಯಾಮಿ, ಹರಿಪ್ರಿಯನ್ಮ ಉಕ್ಕಳ ಪುಷ್ಪ ಸಮರ್ಪಯಾಮಿ, ಲೋಕಮಾತ್ರೆಯನ್ಮ ಕೇತಿಕ ಪುಷ್ಪ ಸಮರ್ಪಯಾಮಿ, ಕಮಲಾಸಿನಿಯನ್ಮ ಚಂಪಕ ಪುಷ್ಪ ಸಮರ್ಪಯಾಮಿ, ಪದ್ಮನಿಲಯನ್ಮ ಶತಪುಷ್ಪ ಪೂಜೆಯಾಮಿ, ವರಮಹಾಲಕ್ಷ್ಮಿಯಮ್ಮ ನೀಲುಲೋಚ ಪುಷ್ಪ ಪೂಜೆಯಾಮಿ, ಸರ್ವೇಶ್ವರಣ್ಯನ್ಮ ಸೇವಂತಿಕಾ ಪುಷ್ಪ ಸಮರ್ಪಯಾಮಿ, ಓಂ ಸುವಾಸಿನಿಯನ್ಮ ಸುಗಂಧರಾಜ ಪುಷ್ಪ ಸಮರ್ಪಯಾಮಿ, ಮಾಯಾಯನ್ಮ ಮಲ್ಲಿಕಾ ಪುಷ್ಪ ಸಮರ್ಪಯಾಮಿ, ಕ್ಷೀರಸಾಗರ ಕನ್ಯಕಾಯನ್ಮ ಪಾರ್ಜಾತ ಪುಷ್ಪ ಸಮರ್ಪಯಾಮಿ, ಇತಿ ವರ ವರ ವರಮಹಾಲಕ್ಷ್ಮಿ ಪುಷ್ಪಪೂಜಾಂ ಸಮರ್ಪಯಾಮಿ. ಇಷ್ಟೊತ್ತ ನಾವು ಮಾಡಿದ್ದು ಪತ್ರ ಪೂಜಾ, ಪುಷ್ಪಪೂಜಾ, ಅಂಗಪೂಜಾ. ಇವಾಗ ಅಷ್ಟೋತ್ತರ ಪೂಜೆ, 108 ಅಷ್ಟೋತ್ತರ ಬರುತ್ತೆ, ಅದನ್ನು ಪೂಜೆ ಮಾಡ್ತೀವಿ. ಓಂ ಓಂ ಪ್ರಕೃತಯ ನಮಃ, ವಿಕೃತಯ ನಮಃ, ವಿದ್ಯಾಯ ನಮಃ, ಓಂ ಸರ್ವಭೂತಾಪ್ರದಾಯನ್ಯ ನಮಃ, ಶ್ರದ್ಧಾಯ ನಮಃ, ಓಂ ವಿಭೂತಯ ನಮಃ, ಓಂ ಸುರಭ್ಯ ನಮಃ, ಓಂ ಪರಮಾತ್ಮಿಕಯ ನಮಃ, ಓಂ ವಿಭೂತಯ ನಮಃ, ಓಂ ಸುರಭ್ಯ ನಮಃ, ಓಂ ಪರಮಾತ್ಮಿಕಯ ನಮಃ, ಓಂ ವಾಚಯ ನಮಃ, ಓಂ ಪದ್ಮಲಯಾಯ ನಮಃ, ಓಂ ಸುಧಾಯ ನಮಃ, ಓಂ ಸುಧಾಯ ನಮಃ, ಓಂ ಧನ್ಯಾಯ ನಮಃ, ಓಂ ಹಿರಣ್ಯಾಯ ನಮಃ, ಓಂ ಲಕ್ಷ್ಮಿಯ ನಮಃ, ಓಂ ನಿತ್ಯಪುಷ್ಟಾಯ ನಮಃ, ಓಂ ಓಂ ವಿಭಾಯ ನಮಃ, ಓಂ ಆದಿ ಆದಿತ್ಯ ನಮಃ, ಓಂ ದ್ವಿತೀಯ ತ್ರಿಸುಧಾಯ ನಮಃ, ಓಂ ಕಮಲಾಯ ನಮಃ, ಓಂ ಕಾಂತಾಯ ನಮಃ, ಓಂ ಕಾಮಾಕ್ಷಿಯ ನಮಃ, ಓಂ ಕ್ರೋಧ ಸಂಭವಾಯ ನಮಃ, ಓಂ ಅನುಗ್ರಹಾಯ ನಮಃ, ಓಂ ಭದ್ದೇನೇ ನಮಃ, ಅನಗಾಯ ನಮಃ, ಹರಿವಲ್ಲಭಾಯ ನಮಃ, ಅಶೋಕಾಯ ನಮಃ, ಓಂ ಅಮೃತಾಯ ನಮಃ, ಓಂ ದೀಪ್ತಾಯ ನಮಃ, ಓಂ ಲೋಕರ್ಶೋಕ ವಿನಾಶಿನಿಯ ನಮಃ, ಓಂ ಧರ್ಮ ನಿಲಯಾಯ ನಮಃ, ಓಂ ಕರುಣಾಯ ನಮಃ, ಓಂ ಲೋಕಮಾತ್ರೇಯ ನಮಃ, ಓಂ ಪದ್ಮಪ್ರಿಯಾಯ ನಮಃ, ಓಂ ಪದ್ಮಹಸ್ತಾಯ ನಮಃ, ಪದ್ಮಾಖ್ಯಾಯ ನಮಃ, ಓಂ ಪದ್ಮೋಧರಭವಾಯ ನಮಃ, ಪದ್ಮಸುಂದರಿಯೇ ನಮಃ, ಓಂ ಪದ್ಮನಾಭಪ್ರಿಯಾಯ ನಮಃ, ಓಂ ರಮಾಯ ನಮಃ, ಓಂ ಪದ್ಮಗಂಧಿನಿಯೇ ನಮಃ, ಓಂ ಪುಣ್ಯಗಂಧಾಯ ನಮಃ, ಓಂ ಪ್ರಸನ್ನಾಯ ನಮಃ, ಓಂ ಪ್ರಸಾದಾಭಕ್ಯಾಯ ನಮಃ, ಓಂ ಪ್ರಭಾಯ ನಮಃ, ಚಂದ್ರವದನಾಯ ನಮಃ, ಚಂದ್ರಾಯ ನಮಃ, ಚಂದ್ರಸೋದರ್ಯೇ ನಮಃ, ಚತುರ್ಭುಜಾಯ ನಮಃ, ಚಂದ್ರರೂಪಾಯ ನಮಃ, ಇಂದ್ರಿಯಾಯ ನಮಃ, ಇಂದು ಶೀತಾಲಯ ನಮಃ, ಅಲ್ಲಾದ ಜನನ್ಯೇ ನಮಃ, ಪುಷ್ಟೇ ನಮಃ, ಶಿವಾಯ ನಮಃ, ಶಿವಕರ್ಯೇ ನಮಃ, ಓಂ ಸತ್ಯೇ ನಮಃ, ಓಂ ವಿಮಲಾಯ ನಮಃ, ವಿಶ್ವಜನನ್ಯೇ ನಮಃ, ಓಂ ತುಷ್ಟೇ ನಮಃ, ದಾರಿದ್ರ್ಯನಾಶಿನ್ಯೇ ನಮಃ, ಪ್ರೀತ ಪುಷ್ಕರಣ್ಯೇ ನಮಃ, ಓಂ ಶಾಂತಾಯ ನಮಃ, ಶುಕ್ಲಮಾಲಾಂಬರಾಯ ನಮಃ, ಶ್ರೀಯೇ ನಮಃ, ಭಾಸ್ಕರೇ ನಮಃ, ಬಿಲ್ವನಿಲಾಯ ನಮಃ, ಓಂ ವರಾಹರುಹಾಯ ನಮಃ, ಪ್ರೀತ ಪುಷ್ಕರಣ್ಯೇ ನಮಃ, ಓಂ ಶಾಂತಾಯ ನಮಃ, ಶುಕ್ಲಮಾಲಾಂಬರಾಯ ನಮಃ, ಓಂ ಶ್ರೀಯೇ ನಮಃ, ಓಂ ಭಾಸ್ಕರಾಯ ನಮಃ, ಬಿಲ್ವನಿಲಾಯ ನಮಃ, ಓಂ ವರಾಹರುಹಾಯ ನಮಃ, ಯಶಸ್ವಿನಿಯೇ ನಮಃ, ವಸುಂಧರಾಯ ನಮಃ, ಉದರಾಂಗಿಯೇ ನಮಃ, ಹರಿಣ್ಯೇ ನಮಃ, ಓಂ ಹೇಮಮಾಲಿನ್ಯೇ ನಮಃ, ಧನಾಧಾನ್ಯಕರ್ಯೇ ನಮಃ, ಓಂ ಸಿದ್ಧ್ಯೇ ನಮಃ, ಓಂ ಸೌಮ್ಯೇ ನಮಃ, ಓಂ ಶುಭಪ್ರದಾಯ ನಮಃ, ನೃಪವೇಶ್ಮತ್ಕಂದಾಯ ನಮಃ, ವರಲಕ್ಷ್ಮಿಯೇ ನಮಃ, ವಸುಪ್ರದಾಯ ನಮಃ, ಶುಭಾಯ ನಮಃ, ಹಿರಣ್ಯಪ್ರಕಾರಾಯ ನಮಃ, ಓಂ ಸಮುದ್ರತನಯಾಯ ನಮಃ, ಓಂ ಜಯಾಯ ನಮಃ, ಓಂ ಮಂಗಳಾಯ ನಮಃ, ಓಂ ದೇವೇ ನಮಃ, ಓಂ ವಿಷ್ಣುವಕ್ಷಲಸಂಸ್ಥಿತಾಯ ನಮಃ, ವಿಷ್ಣುಪತ್ಯೇ ನಮಃ, ಪ್ರಸನ್ನಾಖ್ಯೇ ನಮಃ, ನಾರಾಯಣಾಯ ನಮಃ, ಓಂ ಪ್ರಸನ್ನಾಖ್ಯೇ ನಮಃ, ಓಂ ನಾರಾಯಣ ಸಮಾತ್ರಿತಾಯ ನಮಃ, ಓಂ ದಾರಿದ್ರ ಧ್ವಂಸಿನಿಯೇ ನಮಃ, ಓಂ ದೇವೇ ನಮಃ, ಓಂ ಸರ್ವೋಪದ್ರ ನಿವಾರಣ್ಯೇ ನಮಃ, ಓಂ ನಮ ದುರ್ಗಾಯ ನಮಃ, ಓಂ ಮಹಾಕಾಳ್ಯಾಯ ನಮಃ, ಓಂ ಬ್ರಹ್ಮ ವಿಷ್ಣುವಾತ್ಕಾಯ ನಮಃ, ಓಂ ತ್ರಿಕಾಲಜ್ಞನ ಸಂಪನ್ನಾಯ ನಮಃ, ಓಂ ಭುವನೇಶ್ವರಿಯೇ ನಮಃ, ವರಮಹಾಲಕ್ಷ್ಮಿಯೇ ನಮಃ, ಇತಿ ನಾಮ ಅಷ್ಟೋತ್ತರನಾಮ ಪೂಜಾಂ ಸಮರ್ಪಯಾಮಿ. ಗುರುಗಳೇ, ಲಕ್ಷ್ಮಿಯ ಪೂಜೆನ ಯಾವ ರೀತಿ ಮಾಡಬೇಕು ಅದಕ್ಕೆ ಇಷ್ಟೊಂದು ಹಂತಗಳಿದೆಯಾ ಅಂತ ಬಹುಶಃ ಸುಮಾರು ಜನರಿಗೆ ಗೊತ್ತಿರೋದಿಲ್ಲ. ಸೊ ಯಾವ ರೀತಿಯಾಗಿ ಪೀಠ ಪೂಜೆಯಿಂದ ಹಿಡಿದು ದ್ವಾರಪಾಲಕ ಪೂಜೆ, ಲಕ್ಷ್ಮಿಯ ಅಂಗ ಪೂಜೆ ಆಗಿರ್ಬೋದು, ಯಾವ ರೀತಿಯಾಗಿ ಹಂತ ಹಂತವಾಗಿ ಲಕ್ಷ್ಮಿಯ ಪೂಜೆಯನ್ನ ಮಾಡಬೇಕು ಅಂತ ತಿಳಿಸ್ಕೊಟ್ರಿ, ಬಹುಶಃ ನೋಡಿದಂತ ವೀಕ್ಷಕರಿಗೆ ಲಕ್ಷ್ಮಿ ಕಟಾಕ್ಷ ಸಿಕ್ಕಿದಷ್ಟೇ ಖುಷಿಯಾಗಿರುತ್ತೆ ಅಂದ್ಕೊಳ್ತೀನಿ. ಪೂಜೆ ಎಲ್ಲ ಮುಗಿದ ನಂತರದಲ್ಲಿ ಲಕ್ಷ್ಮಿ ವಿಸರ್ಜನೆ ಕೂಡ ಬಹಳ ಮುಖ್ಯ ಆಗುತ್ತೆ. ಗುರುಗಳೇ, ನಾನು ಆವಾಗಲೇ ಹೇಳ್ದ ಹಾಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತುಂಬಾ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ.
ಸೊ ಯಾವ ಸಮಯದಲ್ಲಿ ವಿಸರ್ಜನೆಯನ್ನ ಮಾಡಬೇಕು ಅಂದ್ರೆ ಒಂದು ದಿನ ಅಷ್ಟೇ ನಾವು ಲಕ್ಷ್ಮಿಯನ್ನ ಕೂರಿಸಿ ಅವತ್ತಿನ ಸಂಜೆಯೇ ಲಕ್ಷ್ಮಿಯನ್ನ ಕದ್ದಲಿಸಬೇಕಾ ಅಥವಾ ಅದನ್ನ ಮೂರು ದಿನ ಇಟ್ಕೊಂಡು ಮನೆಯಲ್ಲಿ ಪೂಜೆ ಮಾಡಬೇಕಾ ಇದರ ಬಗ್ಗೆ ಒಂದಷ್ಟು ಗೊಂದಲಗಳಂತೂ ಇದ್ದೇ ಇರುತ್ತೆ ಇದರ ಬಗ್ಗೆ ನೀವು ಏನು ಹೇಳ್ತೀರಾ ಅದೇ ಮಹಾದೇವಿ ಚ ವಿದ್ಮೇ ವಿಷ್ಣು ಪತ್ನಿ ಚ ಧೀಮೆ ತನ್ನೋ ಲಕ್ಷ್ಮಿ ಪ್ರಚೋದಯಾತು ಈಗ ಯಾವಾಗಂದ್ರೆ ಈಗ ಒಂದು ದಿವಸಕ್ಕೆ ಇಡೋರು ಅಂದ್ರೆ ಸಮಯ ನೋಡ್ಕೊಳ್ತಾರೆ ಸಮಯ ಈಗ ಮನೆಯಲ್ಲಿ ಯಾರಿಗೆ ಇಬ್ರು ಇಬ್ರೇ ಇರೋದು ಗಂಡ ಹೆಂಡತಿ ಇಬ್ರೇ ಇರ್ತಾರೆ ಅವಾಗ ಏನಾಗುತ್ತೆ ಒಂದು ಮೂರ್ ನಾಲ್ಕು ದಿವಸ ಇಟ್ಟರೆ ನಮ್ಗೆ ಪೂಜೆ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಬೇರೆ ಬೇರೆ ಕೆಲಸಕ್ಕೆ ಹೋಗಿರ್ತಾರೆ ಅದರಿಂದ ಒಂದೇ ದಿವಸಕ್ಕೆ ಕದಲ್ಸೋರು ಇರ್ತಾರೆ ಆವಾಗ ಒಂದ್ ದಿವಸಕ್ಕೆ ಕಲಿಸಬಹುದು ಮೂರು ದಿವಸಕ್ಕೆ ಕಲಿಸಬಹುದು ಐದು ದಿವಸಕ್ಕೆ ಕಲಿಸಬಹುದು ಹಾಗೆ ಕ್ರಮ ಈಗ ಎರಡು ದಿವಸ ನಾಲ್ಕು ದಿವಸ ಆರು ದಿವಸ ಹೀಗೆ ಯಾವ ಗಣೇಶನ ಆದ್ರೂ ಬಂತು ಯಾವ ದೇವ್ರ ನಾವು ಪ್ರತಿಷ್ಠಾಪನೆ ಮಾಡ್ತೀವೋ ಕಲಶ ಸ್ಥಾಪನೆ ಮಾಡ್ತೀವೋ ಅದನ್ನ ಎರಡು ಒಂದು ದಿವಸ ಅಥವಾ ಎರಡು ದಿವಸ ಅಥವಾ ಐದು ದಿವಸ ಅಲ್ಲ ಮೂರು ದಿವಸ ಐದು ದಿವಸ ಹೀಗೆ ಹೀಗೆ ಇದು ಮಾಡ್ತಾ ಹೋಗ್ಬೇಕು ಅದನ್ನ ಈಗ ಶುಕ್ರವಾರ ಬೆಳಗ್ಗೆಯಿಂದ ಪೂಜೆಯನ್ನ ಮಾಡಿರ್ತಾರೆ ಹೆಣ್ಮಕ್ಳು ಮನೆಯಲ್ಲಿ ಅವತ್ತಿನ ಸಂಜೆ ಈಗ ಲಕ್ಷ್ಮಿಯ ವಿಸರ್ಜನೆಯನ್ನ ಮಾಡ್ಬೇಕು ಅಂತ ಅಂದ್ರೆ ಅಥವಾ ಕಳಸ ಕದಿಸುವಂತದ್ದು ಅಂತ ಏನಿದೆ ಅದನ್ನ ಮಾಡ್ಬೇಕು ಅಂದ್ರೆ ಯಾವ ಸಮಯದಲ್ಲಿ ಮಾಡ್ಬೇಕಾಗತ್ತೆ ಮಾಡುವಂತ ಸಮಯದಲ್ಲಿ ಆಗ್ಲೂ ಕೂಡ ಲಕ್ಷ್ಮಿಗೆ ಮರುಪೂಜೆಯನ್ನ ಮಾಡ್ಬೇಕಾಗತ್ತ ನೈವೇದ್ಯ ಸಮರ್ಪಣೆ ಮಾಡ್ಬೇಕಾಗತ್ತ ಅದು ಅದು ಮಾಡಬಹುದು ಅಂದ್ರೆ ಹಣ್ಣು ಹಣ್ಣು ನೈವೇದ್ಯವನ್ನು ಮಾಡಿಬಿಟ್ಟು ಕಾಯಿ ಹೊಡೆದು ಅಥವಾ ಹಣ್ಣು ನೈವೇದ್ಯವನ್ನು ಮಾಡಿಬಿಟ್ಟು ಕಳಸ ಕದಲಿಸಿಬಿಟ್ಟು ಅದನ್ನು ಇದು ಮಾಡ್ಕೊಳ್ಬಹುದು ಅದನ್ನು ನೀರನ್ನ ಎಲ್ಲೆಲ್ಲೋ ಚೆಲ್ಲಬಾರದು ತೆಂಗಿನ ಮರವೋ ಅಥವಾ ಇದು ತುಳಸಿ ಗಿಡವೋ ಅದಕ್ಕೆ ಹಾಕಿದ್ರೆ ಭಾರಿ ಶ್ರೇಷ್ಠ ಹಾಗಾಗಿ ಗುರುಜಿ ಹಾಗೆ ಯಾವುದೇ ಒಂದು ಪೂಜೆಯಲ್ಲಿ ನೈವೇದ್ಯ ಅನ್ನುವಂಥದ್ದು ದೇವರಿಗೆ ನಾವು ನೈವೇದ್ಯ ಏನು ಅರ್ಪಿಸ್ತೀವಿ ಬಹಳ ಮುಖ್ಯ ಆಗುತ್ತೆ ವರಮಹಾಲಕ್ಷ್ಮಿಗೆ ಅರ್ಪಿಸುವಂತಹ ನೈವೇದ್ಯ ಯಾವ ರೀತಿ ಆಗಿರ್ಬೇಕಾಗತ್ತೆ ಕಡುಬು ಚಕ್ಕುಲಿ ಲಾಡು ಉಂಡೆ ಈ ತರದಲ್ಲಿ ಆದ್ರೆ ಬಾರಿ ಒಳ್ಳೇದು ಸುಮಾರು ಜನ ಹೇಳ್ತಾರೆ ಲಕ್ಷ್ಮಿ ಬೆಲ್ಲದಿಂದ ಮಾಡಿದಂತ ಅಡುಗೆಯನ್ನ ಬಹಳ ಇಷ್ಟಪಡ್ತಾರೆ ಆಕೆಗೆ ಬೆಲ್ಲದಿಂದ ಮಾಡಿದಂತ ಅಡುಗೆ ಅಂತಂದ್ರೆ ಬಹಳ ಪ್ರಿಯ ಅಂತಾರೆ ಸೊ ಹಾಗಿದ್ರೆ ಬೆಲ್ಲದಿಂದ ಮಾಡಿರುವಂತಹ ನೈವೇದ್ಯವನ್ನ ಇಡ್ಬೇಕಾಗತ್ತ ಅದನ್ನು ಇಟ್ಟಿದ್ರು ಆಗುತ್ತೆ ಅವ್ರು ಯಥಾನ್ ಶಕ್ತಿ ನಮ್ಗೆ ಎಷ್ಟು ಶಕ್ತಿ ಕೊಡ್ತಾಳ ಆ ಮಹಾದೇವಿ ಅದನ್ನ ನಾವು ಅರ್ಪಿಸಿ ನಾವು ತೃಪ್ತಿ ಪಟ್ಕೊಳ್ಬೇಕಷ್ಟೇ ಗುರುಜಿ ಈಗ ಮಹಾಮಂಗಳಾರತಿ ಯಾವುದೇ ಒಂದು ದೇವರನ್ನ ನಾವು ಕೂರಿಸಿದೀವಿ ಪೂಜೆ ಮಾಡಿದ್ವಿ ಅಂತಂದಾಗ ಅದರಲ್ಲಿ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಘಟ್ಟ ಅಂತ ಅಂದ್ರೆ ಮಹಾಮಂಗಳಾರತಿ ಸೊ ಈಗ ನಾವು ನಮ್ಮ ಈ ಒಂದು ಲಕ್ಷ್ಮಿಗೆ ಕೂಡ ಮಹಾಮಂಗಳಾರತಿ ಮಾಡ್ಬೇಕಾಗತ್ತೆ ಮೊದಲು ಧೂಪವನ್ನು ಹಚ್ಚಿ ಧೂಪಾಗ್ರಹವನ್ನು ಮಾಡ್ಬೇಕು ಓಂ ಗುರುಭ್ಯೋ ನಮಃ ಹರಿ ಓಂ ಓಂ ಧೂಪಮಾಗ್ರಾಪಯಾಮಿ ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತು ಸತ್ಯಂತೇನ ಪ್ರತ್ಯಂಚಾಮಿತಿ ಪ್ರತ್ಯಂಚ ಓಂ ಫಲನೀರಾಜನ್ ಜಗರಿಷೇ ನಾಲ್ಕೀರ್ಗಂಡ ಮಹಾಫಲನೇವಿಜಿನ ವಿಜಯಾಂ ಸ್ವಮೃತಾಪಮೃತಂ ತರಣಮಸಿ ಸ್ವಾಹಃ ಓಂ ಪ್ರಾಣಾಯ ಸ್ವಃ ಓಂ ಪಾನಾಯ ಸ್ವಃ ಓಂ ಯಾನಾಯ ಸ್ವಃ ಓಂ ಮುದನಾಯ ಸ್ವಃ ಸಮಾನಾಯ ಸ್ವಃ ಶ್ರೀ ವರಮಹಾಲಮುಖ್ಯ ದೇವತಾಭ್ಯೋ ನಮಃ ಸಮರ್ಪಿತ ಮಹಾಫಲನೇವೇಜ್ಯ ವಿಸರ್ಜಯಾಮಿ ಮಧ್ಯೆ ಮಧ್ಯೆ ಪಾನಿ ಪಾನಿ ಸ್ವಾಹ ಸಮರ್ಪಿತ ನಾಲ್ಕೀರ ಗಂಡಕ ದಲೀಪಕ್ವ ಮಹಾಫಲ ನೈವೇದ್ಯ ವಿಸರ್ಜಯಾಮಿ ಇವಾಗ ಮಹಾಮಂಗಳಾರತಿ ಆಗತ್ತೆ ಓಂ ಜಾತವೇದ ಸೇಸುರ ವಾಮ ಸೋಮ ಮರಾತಿ ಯಥೋ ನಿಧಾತಿ ವೇದ ಸನ ಪ್ರಕ್ಷತಿ ದುರ್ಗಾಣಿ ವಿಶ್ವನಾವೀಮ ಸಿಂಧುಂ ದುರಿತಾತಿ ಪ್ರಚೇತಾಮಗ್ನಿವರ್ಣಂ ತಪ ಸಾಜ್ವಲಂತಿ ವೈ ರೋಚನಿಂ ಕರ್ಮ ಫಲೇಶು ಜುಷ್ಟಾಂ ದೇವಿಗಂ ಶರಣಂ ಪ್ರಬದ್ಧೇ ಓಂ ಯಾ ಕುಂಭೇತು ಶಾಪಾಲಬಲಾಯ ಶುಭ್ರವಸ್ತ್ರಾನುಜಃ ಯಾವೀನಾವದಂಡಂ ನಿತ್ರಿತ ಯಾ ಶ್ವೇತಪದ್ಮಾಸನಃ ಯಾ ಬ್ರಹ್ಮಾಚಿತಕುಂಡಲಾ ಪತಿತಃ ಚೈವ ಸದಾಭೂಷಿತಃ ಕಾಮಂ ಪಾ ಸರಸ್ವತೀ ಭಗವತೀ ನಿತ್ಯವಿಶೇಷಾಂಜಾ ಮಂಗಳನೀರಾಜನಂ ದರ್ಶಯಾಮಿ ಮಂಗಳನೀರಾಜನಂ ದರ್ಶಯಾಮಿ ಓಂ ರಾಜಾಧಿರಾಜ ಪ್ರಕ್ಷ ಸಾಧನೇ ನಮೋ ಶ್ರವಣಾಯ ಕೃಮೇ ಸಮೇಂ ಕಾಮಂ ಕಾಮ ಕಾಮಯ ಮಖ್ಯಂ ಕಾಮೇ ಶುರುವೈ ಶ್ರವಣೋ ದದಾತು ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ ಪರ್ಯಾಪ್ತನಂತರಾಯ ಸರ್ವಸ್ತೋರಾತ್ರೋತ್ತಮ ಮಹರ್ಭವತಿ ಸರ್ವಸ್ಯಾಪ್ತೈ ಸರ್ವಸಜ್ಜ ಸರ್ವನಾಪ್ನೋ ಸರ್ವಿನ್ ಜಯತಿ ವೇದೋಕ್ತ ಮಂತ್ರಪುಷ್ಪಾಂ ಸಮರ್ಪಯಾಮಿ ಓಂ ಏಕದಂತಾಜ್ಮೆ ಕೃತುಂಡಾಜ್ಮೆ ತನ್ನೋದಂತಿ ಪ್ರಚೋದಯಾತ್ ಓನಮೋದಾನತಿ ವಾಸುದೇವಾಜ್ಮೆ ತನ್ನೋ ವಿಷ್ಣು ಪ್ರಚೋದಯಾತ್ ಮಹಾದೇವಿ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮ ತನ್ನೋ ಲಕ್ಷ್ಮಿ ಪ್ರಚೋದಯಾತ್ ಅರ್ಘ್ಯಂ ಸಮರ್ಪಯಾಮಿ ಮಂತ್ರ ಪುಷ್ಪಾಂ ಸಮರ್ಪಯಾಮಿ
पूजा काले स्वर्ण वर्ण मंत्र प्राचिता जपमहं करिष्ये अच्युताय नमः अनंताय नमः गोविंदाय नमः विष्णुवे नमः अच्युताय नमः अनंताय नमः गोविंदाय नमः विष्णुवे नमः अच्युताय नमः अनंताय नमः गोविंदाय नमः विष्णुवे नमः विष्णुवे नमः ಗುರುಗಳೇ ಮಹಾಮಂಗಳಾರತಿ ಕೂಡ ವರಮಹಾಲಕ್ಷ್ಮಿಗೆ ನಡೀತು. ಆ ವರಮಹಾಲಕ್ಷ್ಮಿ ವ್ರತವನ್ನ ಆಚರಣೆ ಮಾಡಿದ ನಂತರದಲ್ಲಿ ಅದಕ್ಕೆ ಒಂದು ಕಥೆ ಇದೆ, ವರಮಹಾಲಕ್ಷ್ಮಿ ವ್ರತ ಕಥೆ ಅಂತಾನ ಇದೆ. ಸೊ ಕಥೆಯನ್ನ ಓದ್ಲೇಬೇಕಾಗತ್ತಾ ಗುರುಗಳೇ? ಅದು ಸಮಯೋಚಿತ, ಓದ್ಬೇಕು ಅಂತ ಹೇಳಿದ್ರೆ ಓದ್ಬೇಕು, ಇಲ್ಲದಿದ್ರೆ ಇಲ್ಲ. ಆದ್ರೆ ಕಥೆ ಓದಿದ್ರೆ ಭಾರಿ ಒಳ್ಳೆಯದು, ಒಳ್ಳೆ ಶ್ರೇಷ್ಠ. ಹಾಗಾಗ್ಬಿಟ್ಟು ಪೂಜೆಗೆ ಒಳ್ಳೆ ಫಲ ಸಿಗುತ್ತೆ, ಒಳ್ಳೆ ಫಲ ಸಿಗ್ಬೇಕಾದ್ರೆ ಕಥೆ ಓದ್ಬೇಕು ಅಂತ ಹೇಳಿದ್ರೆ ಕಥೆ ಓದ್ಬೇಕು. ವರಮಹಾಲಕ್ಷ್ಮಿ ವ್ರತ ಕೃತ ಸಂಗ್ರಹ. ಪೂರ್ವದಲ್ಲಿ ಸತ್ಯಲೋಕವಾಸಿಗಳಾದ ಋಷಿವಲ್ಲೆಲ್ಲರೂ ಕೈಲಾಸ ಪರ್ವತದಲ್ಲಿ ನಾನಾ ವಿಧವಾದ ಮಣಿಗಳಿಂದಲೂ ಪಾಟೀಲ, ದೇವಹೊನ್ನೆ, ಖರ್ಜೂರ, ಪಗಡೆ ಮುಂತಾದ ವೃಕ್ಷಗಳಿಂದ ನಿಬಿಡವಾಗಿಯೂ ಕುಬೇರಾಡಿ ಸಮಸ್ತ ಗಣಸಮೂಹದಿಂದಲೂ ಇರತಕ್ಕಂತಹ ಕೈಲಾಸ ಪರ್ವತದಲ್ಲಿ ರತ್ನಖಚಿತ ಸಿಂಹಾಸನ ರೂಢನಾಗಿರುವ ಪಾರ್ವತೀಲೋಲನಾದ ಉಮಾಪತಿಯನ್ನು ನೋಡಿ ಪಾರ್ವತಿಯು ಪ್ರಾಣೇಶ್ವರ, ಈ ಭೂಲೋಕದಲ್ಲಿ ಭಕ್ತಿಯಿಂದ ಪೂಜಿಸುವವರಿಗೆ ಸಕಲ ಇಷ್ಟಾರ್ಥಗಳನ್ನು ಕೊಡುವಂಥದ್ದು, ಅಂಥ ರಹಸ್ಯವಾಗಿರುವ ಪಾವನವಾಗಿರುವ ಇರತಕ್ಕಂಥ ವ್ರತವೊಂದನ್ನು ಹೇಳಬೇಕೆಂದು ಪ್ರಾರ್ಥಿಸಿದಳು. ಆಗ ಕರುಣಾಕರನಾದ ಪರಮೇಶ್ವರನು, ಎಲೈ ಪಾರ್ವತಿಯೇ ಕೇಳು, ವ್ರತಗಳನ್ನೆಲ್ಲ ಉತ್ತಮವಾದುದಾಗಿಯೂ ಸರ್ವಶ್ರೇಷ್ಠವಾದಾಗಿಯೂ ಇರತಕ್ಕಂತಹ ವರಮಹಾಲಕ್ಷ್ಮಿ ಎಂಬ ವ್ರತವೊಂದುಂಟು. ಅದನ್ನು ಶ್ರಾವಣ ಮಾಸದ ಶುಕ್ಲಪಕ್ಷದ ಪೂರ್ಣಿಮೆಗೆ ಹಿಂದಿನ ಶುಕ್ರವಾರದ ದಿನ ಆಚರಿಸತಕ್ಕದ್ದು. ಅಂತಹ ಈ ವ್ರತ ವಿಧಾನವನ್ನು ನಾನು ನಿನಗೆ ಹೇಳಿರುತ್ತೇನೆ, ಕೇಳು. ಎಲೈ ಪರ್ವತರಾಜನ ಪುತ್ರಿಯೇ ಕೇಳು ಎನ್ನಲು, ಆಗ ಪಾರ್ವತಿಯು, ಕಾಂತ, ಈ ವ್ರತವನ್ನು ಮಾಡುವ ವಿಧಾನ ಹೇಗೆ? ಹಿಂದೆ ಯಾರು ಈ ವ್ರತವನ್ನು ಆಚರಿಸಿ ಫಲವನ್ನು ಪಡೆದಿರುತ್ತಾರೆ ಎಂದು ಕೇಳಲು, ಆಗ ಪರಮೇಶ್ವರನು ಶ್ರಾವಣ ಮಾಸದ ಎರಡನೇ ಶುಕ್ರವಾರದ ದಿನ ವಿಧಿ ಪ್ರಕಾರದಿಂದ ಭಕ್ತಿಪೂರ್ವಕವಾಗಿ ಪೂಜಿಸಿದರೆ ಅಂಥವರು ಸಕಲ ಸಂಪತ್ತನ್ನು ಪಡೆಯುತ್ತಾರೆಂದು ಈ ವಿಚಾರವಾಗಿ ನಡೆದ ಈ ವೃತ್ತಾಂತವನ್ನು ಹೇಳುವೆನು, ಕೇಳು ಎಂದು ಇಂತೆಂದನು. ಹಿಂದೆ ವಿದರ್ಭನೆಂಬ ದೇಶವೊಂದಿತ್ತು. ಅದರಲ್ಲಿ ಕುಂಡಿನಿ ನಗರವೆಂಬ ಪಟ್ಟಣವೊಂದು ಇದ್ದಿತ್ತು. ಆ ಪಟ್ಟಣದಲ್ಲಿ ಚಾರುಮತಿ ಎಂಬ ಬ್ರಾಹ್ಮಣ ಸ್ತ್ರೀಯು ಇದ್ದಳು. ಅವಳು ಪತಿವ್ರತಾ ಶಿರೋಮಣಿಯಾಗಿ ಸಕಲ ಶಾಸ್ತ್ರ ಸಂಪನ್ನಾಗಿ ಪತಿ ಶಶುತ್ರೆಯಿಂದ ನಿರತಳಾಗಿ ಕಾಲ ಕಳೆಯುತ್ತಿದ್ದಳು. ಒಂದು ದಿನ ಈಕೆಯು ತನ್ನ ಪೂರ್ವಾರ್ಜಿತ ಪುಣ್ಯ ಫಲದಿಂದ ರಾತ್ರಿ ನಿದ್ರಿಸುತ್ತಿರುವಾಗ ಒಂದು ಶುಕ್ರವಾರದ ದಿನ ನಡುರಾತ್ರಿಯಲ್ಲಿ ಒಬ್ಬ ಹೆಂಗಸು ಈಕೆಯ ಸ್ವಪ್ನದಲ್ಲಿ ಬಂದು, ಎಲೈ ಪತಿವ್ರತಾ ಶಿರೋಮಣಿಯೇ, ಚಾರುಮತಿಯೇ, ಏಳು, ಎದ್ದೇಳು. ನಾನು ವರಮಹಾಲಕ್ಷ್ಮಿಯು ನಿನ್ನ ಭಕ್ತಿಗೆ ಮೆಚ್ಚಿ ನಿನಗೆ ವರಪ್ರಸಾದವನ್ನು ಮಾಡಬೇಕೆಂದು ಬಂದಿರುವ ಈ ಮಹಾಲಕ್ಷ್ಮಿಯೇ ನಾನು. ನಿನಗೆ ಒಳ್ಳೆಯದಾಗತ್ಯ ವಿಚಾರವನ್ನು ಹೇಳುತ್ತೇನೆ, ಕೇಳು. ಶ್ರಾವಣ ಮಾಸದಲ್ಲಿ ಶುಕ್ಲಪಕ್ಷದಲ್ಲಿ ಬರುವ ಎರಡನೇ ಶುಕ್ರವಾರದ ದಿನ ನನ್ನ ಪೂಜೆಯನ್ನು ಮಾಡುವಂತಾದರೆಯೋ ಅವರ ಸಕಲ ಇಷ್ಟಾರ್ಥಗಳನ್ನು ನಾನು ಕೊಡುತ್ತೇನೆ. ಪುಣ್ಯವಂತರಾದವರಿಗೆ ಮಾತ್ರ ಈ ನನ್ನ ವ್ರತವನ್ನು ಭಕ್ತಿಯುಂಟಾಗುವುದು, ವಿನಃ ಅನ್ಯರಿಗೆಂದಿಗೂ ಉಂಟಾಗಲಾರದು. ಆದ್ದರಿಂದ ಶ್ರಾವಣ ಮಾಸದ ಶುಕ್ರವಾರದ ದಿನ ನನ್ನನ್ನು ಆರಾಧಿಸು. ನನ್ನನ್ನು ಆರಾಧನೆಯಿಂದ ನೀನು ಅಷ್ಟಭೋಗ ಸುಖ ಸಂತೋಷ ಸಕಲ ಸಾಮ್ರಾಜ್ಯಗಳನ್ನು ಪಡೆಯುವೆ ಎಂದು ಹೇಳಿ ವರಮಹಾಲಕ್ಷ್ಮಿಯು ಅಂತರ್ದಾನವನ್ನು ಹೊಂದಿದಳು. ಆಗ ಚಾರುಮತಿಯು ದಿಗ್ಭಾಂತಳಾಗಿ ನಿದ್ರೆಯಿಂದೆದ್ದು ನಡೆದ ಸ್ವಪ್ನ ವೃತ್ತಾಂತವನ್ನು ತನ್ನ ನೆಂಟರಿಗೆಲ್ಲ ತಿಳಿಸಿ ಶ್ರಾವಣ ಮಾಸವನ್ನೇ ಎದುರು ನೋಡುತ್ತಿರಲು ಅಂದು ಬಂದಿತು. ಆಗ ಚಾರುಮತಿಯೇ ಮೊದಲಾದ ಎಲ್ಲ ಸ್ತ್ರೀಯರು ಅತ್ಯುತ್ಸಾಹದಿಂದ ನಿರ್ಮಲ ಮನಸ್ಕರಾಗಿ ವಸ್ತ್ರಾಭರಣ ಅಲಂಕೃತರಾಗಿ ವರಮಹಾಲಕ್ಷ್ಮಿಯು ಹೇಳಿದಂತೆ ವಿಧಿಪೂರ್ವಕ ವ್ರತವನ್ನು ನೆರವೇರಿಸಿದರು. ವರಮಹಾಲಕ್ಷ್ಮಿಯನ್ನು ಧ್ಯಾನ ಹವನಾದಿಗಳಿಂದ ಅರ್ಚಿಸಿ ಬಲಗೈಗೆ ದಾರವನ್ನು ಕಟ್ಟಿಕೊಂಡು ತುಪ್ಪದಿಂದ ಮಾಡಿದಂತಹ ಭಕ್ಷ್ಯಗಳನ್ನು ಮಹಾಲಕ್ಷ್ಮಿಗೆ ನಿವೇದನ ಮಾಡಿ ವೇದಶಾಸ್ತ್ರ ಸಂಪನ್ಮೂಲನಾಗಿ ಬ್ರಾಹ್ಮಣರಿಗೆ ಉಪಾಯನ ದಾನವನ್ನು ಕೊಟ್ಟು ಕಥೆಯನ್ನು ಕೇಳಿ ತಾವು ಸ್ವಸ್ಥಾನವನ್ನು ಸೇರಿದರು. ಈ ವ್ರತ ಪ್ರಭಾವದಿಂದ ಚಾರುಮತಿಯೇ ಮೊದಲಾದವರು ದಿನದಿನಕ್ಕೂ ಸಕಲೈಶ್ವರ್ಯ ಸಂಪನ್ನರಾಗಿ ಅಭಿವೃದ್ಧಿಯನ್ನು ಹೊಂದಿ ದಾನ ಧರ್ಮಗಳನ್ನು ಮಾಡುತ್ತಾ ಕೊನೆಗೆ ಉತ್ತಮವಾದ ಮುಕ್ತಿಯನ್ನು ಹೊಂದಿದರು ಎಂದು ಪರಮೇಶ್ವರನು, ಎಲೈ ದೇವಿ ಕೇಳು, ಈ ವ್ರತವನ್ನು ಸ್ತ್ರೀಯರಾಗಲಿ ಪುರುಷರಾಗಲಿ ಮಾಡಬಹುದು. ನೋಡಿ, ಆವಾಗಲೇ ಹೇಳಿದರೆ ಸ್ತ್ರೀಯರು ಮಾಡಬಹುದು, ಪುರುಷರು ಮಾಡಬಹುದು, ಏನು ಅದರಲ್ಲಿ ಏನು ಭೇದಗಳಿಲ್ಲ, ಮಾಡಬಹುದು. ಮಧ್ಯಾಹ್ನದಲ್ಲಿ ಮಂಗಳ ಸ್ನಾನಾದಿಗಳನ್ನು ಮಾಡಿಕೊಂಡು ಶುಭ್ರವಾದ, ನೋಡಿ ಬೆಳಿಗ್ಗೆನೆ ಮಾಡಬೇಕಂತೇನಿಲ್ಲ, ಅಂದ್ರೆ ಮಧ್ಯಾಹ್ನದಲ್ಲಿ ಶುಭ್ರವಳವಾಗಿರ್ಬೇಕು, ಮಡಿಯಲ್ಲಿ ಇರ್ಬೇಕು ಒಟ್ಟಿಗೆ. ಮಧ್ಯಾಹ್ನೇ ಮಾಡಲಿ, ಬೆಳಿಗ್ಗೆನೆ ಮಾಡಲಿ, ಗೋಧುಳಿಯಲ್ಲೇ ಪ್ರಾತಃ ಕಾಲದಲ್ಲೇ ಮಾಡಲಿ, ಅವ ಶುದ್ಧವಾಗಿರ್ಬೇಕು. ಮಡಿಯನ್ನು ತನ್ನ ಮನೆಯಲ್ಲಿ ಮನೋಹರವಾದ ಮಂಟಪವೊಂದನ್ನು ನಿರ್ಮಿಸಿ ಅದರಲ್ಲಿ ಅಷ್ಟದಳ ಪದ್ಮವನ್ನು ಬರೆದು ತಾಮ್ರದಂತೆ ಹೊಳೆಯುವ ಮಾವಿನ ಚಿಗುರುಗಳನ್ನು, ಅಂದ್ರೆ ಈಗ ನಾವು ಹೇಳ್ತೀವಿ ಕಲಸ ಇಡುವಾಗ ಮಾವಿನ ಚಿಗುರು ಇಡಲೇಬೇಕು ಅಂತಾರೆ, ಇದಕ್ಕೆ ಮಾವಿನ ಭಾರಿ ಶುದ್ಧ, ಅದು ಮಾವಿನ ಎಲೆ ತುಂಬಾ ಶುದ್ಧ ದೇವರಿಗೆ, ಆದ್ರಿಂದ ಅದನ್ನು ಇಡಬೇಕು ಅಂತ.
ಕಲಶವನ್ನಿಟ್ಟು ವರಮಹಾಲಕ್ಷ್ಮಿಯ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜಾ ವಿಧಾನದಿಂದ ಹೇಳಿರುವಂತೆ ಪೂಜೆಯನ್ನು ಮಾಡಿ ಕಥಾಶ್ರವಣ ಮಾಡಬೇಕು ಎಂದು. ನೋಡಿ, ನೀವು ಕೇಳಿದ್ರಿ ಕಥೆ ಯಾಕೆ ಹೇಳಬೇಕು ಅಂತ. ನಾವು ಯಾವುದೇ ಇದು ಮಾಡಿದ್ರು ಕತೆ ಕೇಳಿದ್ರೆ ಅದರಲ್ಲಿ ಭಕ್ತಿ ಹೆಚ್ಚಿಗೆ ಆಗುತ್ತೆ, ಅದರಲ್ಲಿ ಹೆಚ್ಚಿಗೆ ಪುಣ್ಯ ಸಿಗುತ್ತೆ. ಕಥಾಶ್ರವಣ ಮಾಡಬೇಕು ಎಂದು ಪರಮೇಶ್ವರನು ಪಾರ್ವತಿಗೆ ಹೇಳಿದನು. ಎಂಬಲ್ಲಿಗೆ ಭವಿಷ್ಯೋತ್ತರ ಪೂರ್ಣೋತ್ತಕವಾದ ವರಮಹಾಲಕ್ಷ್ಮಿ ವ್ರತ ಕಥೆಯು ಪೂರ್ಣವಾದದ್ದು. ಅಂದರೆ ಯಾವುದೇ ಪೂಜೆ ಮಾಡಲಿ ಆ ಕಥೆಯನ್ನು ಓದಿದ್ರೆ ಅದು ಸಂಪೂರ್ಣ ಫಲ ಸಿಗತ್ತೆ ಅಂತ ಅರ್ಥ. ಗುರುಗಳೇ, ಈಗ ವರಮಹಾಲಕ್ಷ್ಮಿ ವ್ರತದ ಒಂದು ಕಥೆ ಯಾವ ರೀತಿಯಾಗಿ ನಾವು ವಾಚನವನ್ನು ಮಾಡಬೇಕು ಅಂತ ಹೇಳಿದ್ರೆ, ನೀವು ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನ ಓದಿದ ನಂತರದಲ್ಲಿ ಅಷ್ಟಲಕ್ಷ್ಮಿ ಸ್ತೋತ್ರವನ್ನ ಹೇಳಿದ್ರೆ ಲಕ್ಷ್ಮಿಗೆ ಬಹಳ ಪ್ರಿಯ ಆಗುತ್ತೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಗುರುಗಳೇ? ಅಷ್ಟಲಕ್ಷ್ಮಿ ಕಥೆ ಓದಿದ್ರೆ ಬಾರಿ ತುಂಬಾ ಒಳ್ಳೇದು, ಮತ್ತು ಪುಣ್ಯ ಹೆಚ್ಚಿಗೆ ಸಿಗತ್ತೆ ಇದರಿಂದ. ಆದ್ರೆ ಮತ್ತು ಪುಣ್ಯ ಅಂದ್ರೆ ಈಗ ಅವನಿಗೆ ಒಂದು 100 ರೂಪಾಯಿ ಬರೋದಾದ್ರೆ 200 ರೂಪಾಯಿ ಹೆಚ್ಚಿಗೆ ಬರುತ್ತೆ, ಆತರ ಆಗಿರ್ತಾ ಇರುತ್ತೆ. ಆದ್ರಿಂದ ಅಷ್ಟಲಕ್ಷ್ಮಿ ಕಥೆಯನ್ನು ನಾನು ಈಗ ಹೇಳ್ತೀನಿ. ಸರಿ ಗುರುಗಳೇ. ಆದಿಲಕ್ಷ್ಮಿ, ಆದಿಲಕ್ಷ್ಮಿ 8 ಲಕ್ಷ್ಮಿಗಳಲ್ಲಿ ಅದು ಅಷ್ಟಲಕ್ಷ್ಮಿ ಅಂತ, 8 ಲಕ್ಷ್ಮಿ ಅಷ್ಟಲಕ್ಷ್ಮಿ ಅಂತ ಹೇಳ್ತಾರೆ. ಪ್ರಥಮದಲ್ಲಿ ಆದಿಲಕ್ಷ್ಮಿ ಅಂತ ಅದರಲ್ಲಿ ಲೋಕ ಹೇಳ್ತೀನಿ. ಸುಮನಸ ವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯೇ ಮುನಿಗಣ ಮಂಡಿತ ಮೋಕ್ಷದ ವಿಧಾಯಿನಿ ಮಂಜುಡಭಾಷಿಣಿ ವೇದನುತೆ ಪಂಕಜವಾಸಿನಿ ದೇವಸುಜುತೆ ಸದ್ಗುಣವರ್ಷಿಣಿ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಆದಿಲಕ್ಷ್ಮಿ ಸದಾ ಪಾಲಯ ಮಾಂ ಅಂತ. ಈಗ ಧಾನ್ಯಲಕ್ಷ್ಮಿ ಆಯಿಕಲ ಕಶ್ಮಿನಾಶಿನಿ ಕಾಮಿನಿ ವೈದ್ಯರೂಪಿಣಿ ವೇದಮಯೇ ಕ್ಷೀರ ಸಮದ್ಭವ ಮಂಗಳರೂಪಿಣಿ ಮಂತ್ರ ನಿವಾಸಿನಿ ಮಂತ್ರಮುತೆ ಮಂಗಳದಾಯಿನಿ ಅಂಬುಜವಾಹಿನಿ ದೇವಗಣಾತ್ರಿತ ಪಾದಯುಗೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಧಾನ್ಯಲಕ್ಷ್ಮಿ ಸದಾ ಪಾಲಯ ಮಾಂ. ಇದು ಎರಡನೇ ಲಕ್ಷ್ಮಿ ಧಾನ್ಯಲಕ್ಷ್ಮಿ ಅಂತ. ಈಗ ಮೂರನೇ ಲಕ್ಷ್ಮಿ ಧೈರ್ಯಲಕ್ಷ್ಮಿ. ಧೈರ್ಯ ಇರಲೇಬೇಕಲ್ವ ಎಲ್ಲೋ ಹೋದವರು, ಹಾಗಾಗಿ ಧೈರ್ಯ ಇದ್ರೆ ಮುಂದಿನ ಕಾರ್ಯ. ಹಾಗಾಗಿ ಜಯವರ ವರ್ಧಿನಿ ವೈಷ್ಣವಿ ಭಾರ್ಗವಿ ಮಂತ್ರ ಸ್ವರೂಪಿಣಿ ಮಂತ್ರಮಯೇ ಸುರಗಣ ಪೂಜಿತೆ ಶೀಘ್ರ ಫಲಪ್ರದೆ ಜ್ಞಾನವಿಕಾಸಿನಿ ಶಾಸ್ತ್ರನುತೆ ಭವಭಯ ಹಾರಿಣಿ ಪಾಪ ವಿಮೋಚಿನಿ ಸಾಧು ಜನಾಶ್ರಿತ ಪಾದಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಧೈರ್ಯಲಕ್ಷ್ಮಿ ಸದಾ ಪಾಲಯ ಮಾಮಂತ. ಈಗ ಗಜಲಕ್ಷ್ಮಿ ಜಯ ಜಯ ದುರ್ಗೇ ದುರ್ಗತಿ ನಾಶಿನಿ ಕಾಮಿನಿ ಸರ್ವ ಫಲಪ್ರದ ಶಾಸ್ತ್ರನುತೆ ರಥಗಜ ತುರಗ ಪದಾತಿ ಸಮಾವೃತ ಪರಿಜನ ಮಂಡಿತ ಲೋಕನುತೆ ಹರಿಹರ ಬ್ರಹ್ಮ ಸುಪೂಜಿತ ಸೇವಿತೆ ತಾಪ ನಿವಾರಣಿ ಪಾದಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಗಜಲಕ್ಷ್ಮಿನಿ ಸದಾ ಪಾಲಯ ಮಾಮಂತಾನೆ. ಈಗ ಸಂತಾನಲಕ್ಷ್ಮಿ. ಸಂತಾನಲಕ್ಷ್ಮಿ ಅಂದ್ರೆ ಅರ್ಥ ಆಯ್ತಲ್ಲ, ಖಂಡಿತ. ಪ್ರತಿಯೊಂದು ಮನೆ ಮನೆಯನ್ನು ಬೆಳಗಲಿಕ್ಕೆ ಸಂತಾನ ಬೇಕೇ ಬೇಕು, ಖಂಡಿತ. ಅದರಿಂದ ಸಂತಾನ ಲಕ್ಷ್ಮಿ ಇದು. ಐ ಗಜವಾಹಿನಿ ಮೋಹಿನಿ ಚಕ್ರಿಣಿ ರಾಘವರ್ಧಿನಿ ಜ್ಞಾನಮಯೇ ಗುಣಗಣ ವಾರಿದಿ ಲೋಕಸಂಹಿತಿ ನಾರದ ತುಂಬುರ ಗಾನಸುತೆ ಸಕಲ ಸುರಾಸುರ ದೇವ ಮುನೀಶ್ವರ ಮಾನಸ ವಂದಿದ ಪಾದಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಸಂತಾನಲಕ್ಷ್ಮಿ ಸದಾ ಪಾಲಯ ಮಾಮಂತಾನೆ. ಈಗ ವಿಜಯಲಕ್ಷ್ಮಿ, ಎಲ್ಲೋದ್ರೂ ವಿಜಯ ಪಡಿಬೇಕಾದ್ರೆ ವಿಜಯಲಕ್ಷ್ಮಿ ಬೇಕೇ ಬೇಕಾಗುತ್ತೆ. ಕಮಲ ನಿವಾಸಿನಿ ಸದ್ಗುಣದಾಯಿನಿ ಜ್ಞಾನ ವಿಕಾಸಿನಿ ಘಾನಮಯೇ ಅನುದಿನ ಮರ್ಚಿತ ಕುಂಕುಮಾಭುಸುರ ಭೂಷಣ ಶೋಭಸುವ ಗಾತ್ರಯುತೆ ಸುರಮುನಿ ಗತ್ತುಭ ವೈರ ವಿರಾಜಿತ ದೀನವನಾಶ್ರಿತ ಮಾನ್ಯ ಪದೇ ಜಯ ಜಯ ಹೇ ಮಧುಸೂದನ ಕಾಮಿನಿ ವಿಜಯಲಕ್ಷ್ಮಿ ಸದಾ ಪಾಲಯ ಮಾಮಂತಾನೆ. ವಿದ್ಯಾಲಕ್ಷ್ಮಿ, ವಿದ್ಯೆ ಇಲ್ಲದ್ರೆ ಏನು ಮಾಡ್ಲಿಕ್ಕೂ ಆಗಲ್ಲ ಮನುಷ್ಯ, ವಿದ್ಯೆ ಬೇಕೇ ಬೇಕು. ಪ್ರಣತ ಸುರೇಶ್ವರಿ ಭಾರತಿ ಭಾರ್ಗವಿ ಶೋಕ ವಿನಾಶಿನಿ ರತ್ನಮಯೇ ಮಣಿಮಯ ಭೂಷಿತ ಕರುಣ ವಿಭೂಷಣ ಶಾಂತಿ ಸಮಾವೃತ ಹಾಸ್ಯಮುಖೆ ನವನಿಧಿ ದಾಯಿನಿ ಕಲಿಮಲಹಾರಿಣಿ ಕಾಮಿತ ಫಲ ಪ್ರದಾತಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ವಿದ್ಯಾಲಕ್ಷ್ಮಿ ಸದಾ ಪಾಲಯ ಮಾಮಂತಾನೆ. ಈಗ ಧನಲಕ್ಷ್ಮಿ, ಇದು ನಾವು ಪೂಜೆ ಮಾಡಿದ್ದು ಅದೇ ಧನಲಕ್ಷ್ಮಿ ಅಲ್ಲ, ವರಮಹಾಲಕ್ಷ್ಮಿ. ಅಂದ್ರೆ ಈ ಅಷ್ಟಲಕ್ಷ್ಮಿಯಲ್ಲಿ ಅದು ಬರುತ್ತೆ. ದಿಮಿ ದಿಮಿ ದಿಂದಿಮಿ 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 ದುಂದುಭು ನಾದ ನಿವಿನಾನುತೆ ಘಮ ಘಮ ಗಂಗಮ 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 ಶಂಕ ನಿನಾದ ಸುವಾಯುತೆ ವೇದ ಪುರಾಣ ಹಿತಾಸ ಪೂಜಿತ ವೈದಿಕ ಮಾರ್ಗ ಪ್ರದಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಧನಲಕ್ಷ್ಮಿ ಸದಾ ಪಾಲಯ ಮಾಮಂತ ಹೇಳಿದಾನೆ. ಅಷ್ಟಲಕ್ಷ್ಮಿ ಸ್ತೋತ್ರಗಳು. ಈಗ ನಾವು ಕತೆ ಕೇಳಿ ಆದ ನಂತರ ಈ ಅಷ್ಟಲಕ್ಷ್ಮಿ ಕಥೆಯನ್ನು ಅಷ್ಟಲಕ್ಷ್ಮಿ ಶ್ಲೋಕವನ್ನು ಹೇಳಲೇಬೇಕು ಅಂತ ಹೇಳಿದಾನೆ. ಅದನ್ನು ನಿಮಗೆ ಅದನ್ನು ತಿಳಿಸಿಕೊಡ್ತಾ ಇದ್ದೀನಿ. ಪೂಜೆ ಮಾಡದ್ಮೇಲೆ ಎಲ್ರು ಕೂಡ ಪುಣ್ಯ ಸಿಗ್ಬೇಕು, ಪಾಪಗಳೆಲ್ಲ ಕಳೆದು ಹೋಗ್ಬೇಕು ನಮ್ಗೆ ಅಂತ ಆಸೆಯನ್ನ ಇಟ್ಕೊಂಡಿರ್ತಾರೆ. ಹಾಗಾಗಿ ಅಷ್ಟಲಕ್ಷ್ಮಿ ಸ್ತೋತ್ರವನ್ನ ಓದೋದ್ರಿಂದ ಪಾಪಗಳೆಲ್ಲ ಕಳೆದು ಮುಂದಿನ ದಿನಗಳಲ್ಲಿ ಪುಣ್ಯದ ಹಾದಿ ಸಿಗ್ಬಹುದು ಅಂತ ಹೇಳ್ತೀರಾ?
ಈಗ ಮಹಾಲಕ್ಷ್ಮಿ ಅಷ್ಟಕಂ ಅಂತಿದೆ, ಅದೊಂದು ಚೂರು ನಿಮಗೆ ಹೇಳ್ಬಿಡ್ತೀನಿ. ನಮಸ್ತೆ ತು ಮಹಾಮಾಯೇ ಶ್ರೀಪೀಠೇ ಸುರಪೂಜಿತೆ ಶಂಖಚಕ್ರಗದಾಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ನಮಸ್ತೆ ಗರುಡಾರೂಢೇ ಕೋಲಾಸುಲ ಭಯಂಕರಿ ಸರ್ವಪಾಪಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವದುಃಖಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಸಿದ್ಧಿ ಬುದ್ಧಿಪ್ರದೇ ದೇವಿ ಮುಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತಿ ಸದಾದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಆದ್ಯಂತರಹಿತೇ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞೆ ಯೋಗ ಸಂಭೂತೆ ಮಹಾಲಕ್ಷ್ಮಿ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೇ ಮಹಾಶಕ್ತಿ ಮಹೋದಯೇ ಮಹಾಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಪದ್ಮಾಸ್ತುನಸಿತೇ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ ಮಾತಾರ್ ಮಹಾಲಕ್ಷ್ಮಿ ನಮೋಸ್ತುತೆ. ಶ್ವೇತಾಂಬರಧರೇ ದೇವಿ ನಾಲಾಂಕರ ಭೂಷಿತೆ ಜಗತ್ಸಿತೆ ಜಗನ್ಮಾತಾರ್ ಮಹಾಲಕ್ಷ್ಮಿ ನಮೋಸ್ತುತೆ. ಮಹಾಲಕ್ಷ್ಮಷ್ಟಕ ಸ್ತೋತ್ರಮ್ಯ ಪಠೇದನ್ ಶಕ್ತಿಮಾನ್ಯರ ಸರ್ವಾ ಸಿದ್ಧಿ ಮಹಾಪ್ನೋತಿ ರಾಜ ಪ್ರಾಪ್ನೋತಿ ಸರ್ವದಃ. ಏಕಕಾಲೇ ಪಠೇ ನಿತ್ಯ ಮಹಾಪಾಪ ವಿನಾಶನಂ ದ್ವಿಕಾಲಂ ಪಠೇ ನಿತ್ಯಂ ಧನಧಾನ್ಯ ಸಮನ್ವಿತಂ ತ್ರಿಕಾಲಂ ಯಃ ಪಠೇ ನಿತ್ಯಂ ಮಹಾಶತ್ರು ವಿನಾಶನಂ ಮಹಾಲಕ್ಷ್ಮೀ ಭವೇ ನಿತ್ಯಂ ಪ್ರಸನ್ನಾವರದಾ ಶುಭಃ ಇತಿ ಇಂದ್ರಕೃತಂ ಶ್ರೀ ಮಹಾಲಕ್ಷ್ಮೀ ಅಷ್ಟಕಂ ಕವಚಂ ಸಂಪೂರ್ಣಂ. ವರಮಹಾಲಕ್ಷ್ಮಿ ವ್ರತ ಈ ವಿಶೇಷ ಕಾರ್ಯಕ್ರಮದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನ ಯಾವ ರೀತಿಯಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು, ಯಾವ ಯಾವ ಹಂತಗಳಲ್ಲಿ ಆಚರಣೆಯನ್ನ ಮಾಡಬೇಕು, ಪೂಜಾ ವಿಧಿ ವಿಧಾನ ಹೇಗಿರ್ಬೇಕು, ಇದೆಲ್ಲದರ ಬಗ್ಗೆ ಸವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ತಮಗೆ ಧನ್ಯವಾದಗಳು ಗುರುಗಳೇ. ಮಹಾದೇವಿ ಚ ವಿದ್ಮೇ ವಿಷ್ಣು ಪತ್ನಿ ಚ ಧೀಮಯ ತನ್ನೋ ಲಕ್ಷ್ಮಿ ಪ್ರಚೋದಯಾತು. ಸರ್ವ ಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೇ ಶರಣ್ಯೇ ತ್ರಿಂಬಕೇ ದೇವಿ ನಾರಾಯಣಿ ನಮೋಸ್ತುತೆ. ನಿಮಗೂ ವಂದನೆಗಳು. ಹಾಗೂ ಅಮೋಘ ಸಿಬ್ಬಂದಿ ವೃಂದ, ಈ ವರಮಹಾಲಕ್ಷ್ಮಿಯನ್ನು ಯಾರು ನೋಡಿ ಧನ್ಯರಾಗ್ತಾರೋ ಅವರೆಲ್ಲರಿಗೂ ಈ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವೀಕ್ಷಕರೇ ನೋಡಿದ್ರಲ್ಲ, ವರಮಹಾಲಕ್ಷ್ಮಿ ವ್ರತ ಈ ವಿಶೇಷ ಕಾರ್ಯಕ್ರಮದಲ್ಲಿ ನೀವು ಕೂಡ ನಮ್ಮ ಸ್ಟುಡಿಯೋದಲ್ಲಿ ನಡೆದಂತಹ ಲಕ್ಷ್ಮೀ ಪೂಜೆಯನ್ನ ನೋಡಿ ನೀವು ಕೂಡ ಲಕ್ಷ್ಮಿಯ ಕಟಾಕ್ಷಕ್ಕೆ ಒಳಗಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ನಿಮ್ಮ ಮನೆಗಳಲ್ಲೂ ಕೂಡ ಈಗಾಗಲೇ ಹಬ್ಬ ಸಡಗರ ಸಂಭ್ರಮದಿಂದ ಶುರು ಆಗಿರುತ್ತೆ. ಮತ್ತೊಮ್ಮೆ ಎಲ್ಲಾ ವೀಕ್ಷಕರಿಗೆ ಹಾಗೆ ಕೇಬಲ್ ಆಪರೇಟರ್ಗಳಿಗೆ ಅಮೋಕ್ ಟಿವಿ ಹಾಗೂ ರಾಕ್ ಲೈನ್ ಪತ್ರಿಕೆ ವತಿಯಿಂದ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಮತ್ತೊಂದು ವಿಶೇಷ ಕಾರ್ಯಕ್ರಮದ ಮೂಲಕ ನಿಮ್ಮ ಮುಂದೆ ಹಾಜರಾಗ್ತಾ ಇನಿ. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಲಕ್ಷ್ಮೀ ಬಾರಮ್ಮ ಭಾಗ್ಯಾವತಾರಮ್ಮ.